ನಮಸ್ಕಾರ ಸುವರ್ಣವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಮ್ಮಲ್ಲಿರುವ ಹಲವಾರು ಮೂಢನಂಬಿಕೆಗಳನ್ನು ಹೋಗಲಾಡಿಸೋದ್ರ ಜೊತೆಗೆ ನಮ್ಮ ಬಹಳಷ್ಟು ಸಮಸ್ಯೆಗಳಿಗೆ ಸರಳವಾದ ಪರಿಹಾರವನ್ನು ತಿಳಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ಗುರುಗಳಾದಂತ ಶ್ರೀ ವಾಚಸ್ಪತಿ ಭಟ್ ಗುರುಜಿ ಅವರು ಇವರು ಕರ್ಣಪಿಶಾಚಿನಿ ಹಾಗೂ ಜಲಾಂತರ್ದೀಪ ವಿದ್ಯೆಯಲ್ಲಿ ಪಾರಂಗತರಾಗಿದ್ದಾರೆ ಮತ್ಯಾಕ್ತಡ ಗುರುಜಿನ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಈ ದಿವಸ ಗುರುಜಿ ನಮಗೆ ಯಾವೆಲ್ಲ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ ಗುರುಜಿ ನಮಸ್ಕಾರ ನಮಸ್ಕಾರ ನಮ್ಮ ಇಂದಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯ ಸ್ವಾಗತ ಗುರುಜಿ ನಮಸ್ಕಾರ ಧನ್ಯವಾದ ಗುರುಜಿ ಕಳೆದ ಕೆಲವು ಸಂಚಿಕೆಗಳಿಂದ ನೀವು ನವಗ್ರಹಗಳ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರಿ ಹಾಗೂ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ರಿ ನವಗ್ರಹಗಳ ಸ್ಥಿತಿಗತಿಗಳು ಚಲನೆಗಳ ಬಗ್ಗೆ ನಮಗೆ ಹೇಳ್ತಾ ಇದ್ದ್ರಿ ಈ ದಿವಸ ಕೂಡ ಅದರ ವಿಚಾರವಾಗಿ ತಿಳಿಸ್ಕೊಡಿ ಅದಕ್ಕೂ ಮುಂಚೆ ಈ ದಿನದ ಯೋಗ ಕರಣಗಳ ಬಗ್ಗೆ ತಿಳಿಸ್ತೀರಾ ವಂದೇ ಗುರುಣಾಂ ಚರಣಾರವಿಂದೇ ಸಂದರ್ಶಿತ ಸ್ವಾತ್ಮ ಸುಖಾಭಬೋಧೇ ಜನಸ್ಯಯೇ ಜಾಂಗರಿಕಾಯಮಾನೇ ಸಂಸಾರ ಹಾಲಾಹಲ ಮೋಹ ಶಾಂತ್ಯೈ ಗುರವೇ ಸರ್ವಲೋಕಾನಾಂ ಭಿಡಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಸದ್ಗುರುಭ್ಯೋ ನಮಃ ಎಲ್ಲ ವೀಕ್ಷಕರಿಗೂ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಯಾರ್ಯಾರು ಈ ನವೆಂಬರ್ ತಿಂಗಳ 8ನೇ ತಾರೀಕು ನಿಮ್ಮ ನಿಮ್ಮ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರಿ ನಿಮಗೆಲ್ಲರಿಗೂ ಸಹ ಹುಟ್ಟಿದ ಹಬ್ಬದ ಶುಭಾಶಯಗಳು ಭಗವಂತ ನಿಮ್ಮ ಇಷ್ಟಾರ್ಥಗಳನ್ನು ಕೊಡಲಿ ಆಯುರಾರೋಗ್ಯಾದಿ ಭಾಗ್ಯಗಳು ದಿನದಿನ ಅಭಿವೃದ್ಧಿ ಆಗ್ತಾ ಇರಲಿ ಅಂತ ಹೇಳಿ ಆ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾ ಇವತ್ತಿನ ಪಂಚಾಂಗವನ್ನು ದರ್ಶನ ಮಾಡೋಣ ವಿಜಯನಾಮ ಸಂವತ್ಸರದ ಕಾರ್ತೀಕ ಮಾಸ ಶುಕ್ಲಪಕ್ಷದ ಪಂಚಮಿಯ ದಿನ ಇವತ್ತು ಪಂಚಮಿ 7 ಗಂಟೆಗೆಲ್ಲ ಮುಗಿದೋಗ್ಬಿಡುತ್ತೆ ಆನಂತರ ಷಷ್ಠಿಯ ಪ್ರವೇಶ ಷಷ್ಠಿ ಕೂಡ ನಾಳೆ ಬೆಳಿಗ್ಗೆ ಸೂರ್ಯೋದಯದವರೆಗೆ ಇರೋದ್ರಿಂದ ಸೂರ್ಯೋದಯ ಆನಂತರದಲ್ಲಿ ಷಷ್ಠಿ ಇರೋದಿಲ್ಲ ಹಾಗಾಗಿ ನಾಳೆ ಬೆಳಿಗ್ಗೆ ಸಪ್ತಮಿಯಿಂದಲೇ ಸೂರ್ಯೋದಯ ಹಾಗಾಗಿ ಒಂದೇ ದಿನ 2 ತಿಥಿ ಬಂದಿದೆ ಇವತ್ತು ನಾಳೆ ದಿವಸ ಸಪ್ತಮಿ ಇರೋದು ಷಷ್ಠಿ ಇಲ್ಲ ಷಷ್ಠಿ ಆಚರಣೆ ಮಾಡುವವರು ಇವತ್ತೇ ಆಚರಣೆ ಮಾಡಬೇಕು ನಕ್ಷತ್ರ ಇವತ್ತಿಂದು ಪೂರ್ವಾಷಾಢ ನಕ್ಷತ್ರ ಮಧ್ಯಾಹ್ನ 1 ಗಂಟೆವರೆಗೆ ಪೂರ್ವಾಷಾಢ ನಕ್ಷತ್ರ ಇದೆ ಧೃತಿ ಅನ್ನುವಂತ ಹೆಸರಿನ ಯೋಗ ಇದೆ ಜೊತೆಯಲ್ಲಿ ಕೌಲವ ಅನ್ನುವಂತ ಕರಣ ಇದೆ ಈ ಯೋಗ ಕರಣಗಳ ಸಂಯೋಗವನ್ನು ನೋಡಿದಾಗ ದೃಢವಾದ ಮನಸ್ಸಿನಿಂದ ಕೆಲಸ ಮಾಡಿದ ಪಕ್ಷದಲ್ಲಿ ಎಲ್ಲ ರೀತಿಯಾದಂತ ಸಿದ್ಧಿ ಆಗುತ್ತದೆ ಮತ್ತು ಮನಸ್ಸು ಶುದ್ಧಿ ಆಗುತ್ತದೆ ಅಂತ ಅರ್ಥ ಇದು ಇವತ್ತಿನ ಪಂಚಾಂಗದ ವಿಶೇಷ ಜೊತೆಯಲ್ಲಿ ನಾಳೆ ದಿನ ಶನಿವಾರ ಯಾಜ್ಞವಲ್ಕ್ಯ ಜಯಂತಿ ಇದೆ ಯಾಜ್ಞವಲ್ಕ್ಯ ಮಹರ್ಷಿಗಳು ವೇದಗಳನ್ನು ಸರಿಯಾಗಿ ವಿಂಗಡಣೆ ಮಾಡಿದಂತ ವ್ಯಾಸರಿಂದ ಅನುಗ್ರಹ ಪಡೆದು ಯಜುರ್ವೇದವನ್ನು ಜನರಿಗೆ ಅಧ್ಯಯನ ಮಾಡೋದಕ್ಕೆ ಸುಲಭವಾಗುವಂತೆ ವಿಂಗಡಣೆ ಮಾಡಿ ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಅಂತ 2 ಭಾಗ ಮಾಡಿ ಆ ಯಜ್ಞ ವಿಭಾಗಗಳನ್ನು ಸರಿಯಾಗಿ ನಮಗೆ ಹೊಂದಾಣಿಕೆಯಾಗುವಂತೆ ಅನುಷ್ಠಾನ ಮಾಡಲಿಕ್ಕೆ ಯೋಗ್ಯವಾಗುವಂತೆ ಇಡೀ ಪ್ರಪಂಚಕ್ಕೆ ಉಡುಗೊರೆಯಾಗಿ ಕೊಟ್ಟಂತಹ ಮಹಾನ್ ಚೇತನ ಅಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ನಮಸ್ಕಾರವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಆ ಮಹರ್ಷಿಗಳು ಎಲ್ಲರಿಗೂ ಜ್ಞಾನವನ್ನು ಕೊಡಲಿ ಇವತ್ತು ಯಜ್ಞಗಳು ಏನು ನಡೀತಾ ಇದ್ದಾವೆ ಆ ಯಜ್ಞಗಳೆಲ್ಲ ನಡೆಯೋದಕ್ಕೆ ಪ್ರಧಾನ ಆಧಾರ ಅನ್ನುವಂಥದ್ದು ಯಜುರ್ವೇದವೇ ಅಂತಹ ಯಜುರ್ವೇದದ ಯಜ್ಞವನ್ನು ನಮ್ಮ ಕಲಿಯುಗದಲ್ಲಿ ಜನರಿಗೆ ಆಚರಣೆಗೆ ಇಟ್ಟುಕೊಟ್ಟಂತಹ ಯಾಜ್ಞವಲ್ಕ್ಯ ಮಹರ್ಷಿಗಳಿಗೆ ಆ ಯಜ್ಞವನ್ನು ಕೊಟ್ಟಿದ್ದಕ್ಕಾಗೇ ಯಾಜ್ಞವಲ್ಕ್ಯರು ಅಂತ ಅವರಿಗೆ ಹೆಸರಾದ್ರು ಅಂಥವರಿಗೆ ನಮಸ್ಕಾರವನ್ನು ಮಾಡ್ತಾ ಮುಂದಿನ ವಿಚಾರಗಳ ಕಡೆ ಗಮನ ಹರಿಸೋಣ ಗುರುಜಿ ನವಗ್ರಹಗಳ ಚಲನೆಗಳ ಬಗ್ಗೆ ತಿಳಿಸ್ತಾ ಇದ್ರಿ ಅದ್ರ ಬಗ್ಗೆ ಈ ದಿವಸ ಮತ್ತಷ್ಟು ವಿಚಾರವನ್ನ ತಿಳಿಸ್ಕೊಡ್ತೀರಾ ನವಗ್ರಹಗಳ ಬಗ್ಗೆ ನಾವು ಮಾತಾಡುವಾಗ ಜನರಿಗೆ ಸ್ಪಷ್ಟವಾಗಿ ತಿಳಿಸೋಕೆ ಇಷ್ಟಪಡ್ತೀನಿ ಯಾವುದೇ ಗ್ರಹಗಳು ಕೆಟ್ಟವರಲ್ಲ ಯಾವುದೇ ಗ್ರಹಗಳು ಒಳ್ಳೆಯವರು ಅಲ್ಲ ಅವರವರ ಚಲನೆ ಮೇಲೆ ಒಂದೊಂದು ಸಾರಿ ಕೆಲವರಿಗೆ ಕೆಟ್ಟ ಫಲಗಳನ್ನು ಕೊಡಬಹುದು ಕೆಲವರಿಗೆ ಒಳ್ಳೆಯ ಫಲಗಳನ್ನು ಕೊಡಬಹುದು ಈಗ ಶುಕ್ರದಶೆ ಅಂತಂದು ಕೂಡಲೇನೆ ಆ ಶುಕ್ರದಶೆ ಇರುವಂಥ ಮನುಷ್ಯ ರಾಜಯೋಗವನ್ನು ಹೊಂದುತ್ತಾನೆ ಬಹಳ ಮೇಲ್ಮಟ್ಟಕ್ಕೆ ಹೋಗ್ತಾನೆ ಅನ್ನುವಂಥ ಸುಳ್ಳು ಯಾಕೆ ಅಂದರೆ 100 ಜನ ಹುಟ್ಟಿದರೆ ಅಂದರೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದು
ಅಷ್ಟೂ ಜನರಿಗೂ ಸಹ ಶುಕ್ರ ಗ್ರಹ ಅನುಗ್ರಹ ಮಾಡೋದಿಲ್ಲ. ಅವರವರ ಯೋಗಾನುಸಾರವೇ ಫಲ ದೊರಕತಕ್ಕಂಥದ್ದು. ಶುಕ್ರದಶೆಯಲ್ಲಿ ಮೇಲ್ಮಟ್ಟಕ್ಕೆ ಹೋದಂತಹ ಜನರನ್ನು ನಾನು ನೋಡಿದ್ದೇನೆ, ಹಾಗೇನೆ ಪೂರ್ಣ ಪಾತಾಳಕ್ಕೆ ಬಿದ್ದಂತಹ ಜನರನ್ನೂ ಸಹ ನೋಡಿದ್ದೇನೆ. ನಿರ್ನಾಮವಾಗಿ ಶುಕ್ರದಶೆಯಲ್ಲಿ ನಾಮಾವಶೇಷವಾಗಿ ಹೋದಂಥವರನ್ನು ಸಹ ನನ್ನ ಅನುಭವದಲ್ಲಿ ನಾನು ನೋಡಿದೆ. ಹಾಗಾಗಿ ಯಾವ ಗ್ರಹಗಳು ಯಾವಾಗ ಏನು ಫಲ ಕೊಡ್ತವೆ, ಅದರಿಂದ ಯಾವ ರೀತಿ ವ್ಯತ್ಯಾಸಗಳಾಗುತ್ತೋ ಹೇಳೋಕ್ಕಾಗಲ್ಲ. ಶನಿ ಪೂರ್ಣ ಹಾಳು ಮಾಡ್ತಾನೆ ಅಂತ ಜನ ತಿಳ್ಕೊಂಡಿದ್ದಾರೆ. ಆದರೆ ಶನೈಶ್ಚರನ ಅನುಗ್ರಹವಾದರೆ ಬೇರೆ ಯಾವ ಗ್ರಹಗಳು ಕೊಡಲಿಕ್ಕೆ ಸಾಧ್ಯವಾಗದಂತಹ ಫಲಗಳನ್ನು ಶನೈಶ್ಚರ ಒಬ್ಬನೇ ಕೊಡ್ತಾನೆ. ಉಳಿದ 8 ಗ್ರಹಗಳು ಏನು ಕೆಲಸ ಮಾಡೋದಿಲ್ಲ ಅನ್ನೋಷ್ಟು ಫಲವನ್ನು ಶನೈಶ್ಚರ ಒಬ್ಬನೇ ಕೊಡ್ತಾನೆ. ಕೊಡ್ತಾ ಕೊಟ್ಟರು ಹಾಗೇನೆ, ಅನುಗ್ರಹ ಮಾಡಿದರು ಹಾಗೇನೆ. ಅದಕ್ಕೆ ಗ್ರಹಗಳಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಏನಂದರೆ ನಿಗ್ರಹ ಮತ್ತು ಅನುಗ್ರಹ ಅಂತ ಎರಡು ಶಕ್ತಿ ಇದೆ. ಹಾಗಾಗಿ ಜನನದಿಂದ ಮರಣ ಪರ್ಯಂತವಾಗಿ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ನಿಯಂತ್ರಣ ಮಾಡತಕ್ಕಂಥದ್ದು ದೇವತೆಗಳು ಗ್ರಹ ರೂಪದಲ್ಲಿ. ದೇವತಾ ಗ್ರಹ ರೂಪೇಣ ದರ್ಶಯಂತಿ ಶುಭಾಶುಭಂ. ಮೊದಲನೇದಾಗಿ ನಾವು ಇವತ್ತು ಆದಿತ್ಯ ಗ್ರಹದ ಬಗ್ಗೆ ಚಿಂತನೆ ಮಾಡೋಣ. ಶುಕ್ರವಾರ ಇವತ್ತು ಪ್ರಶ್ನೆ ಬೇರೆ, ಆದರೆ ಶುಕ್ರನ ಬಗ್ಗೆ ಮುಂದಿನ ಶುಕ್ರವಾರ ತಿಳಿಸ್ಕೊಡ್ತೀನಿ. ಯಾಕೆಂದರೆ ನಮ್ಮ ಸಂಚಿಕೆ ಭಾನುವಾರ ಇರೋದಿಲ್ವಲ್ಲ, ಹಾಗಾಗಿ ಮೊದಲು ಆದಿತ್ಯದಿಂದ ಹೋಗೋಣ. ಸೂರ್ಯನ ಬಗ್ಗೆ ತಿಳ್ಕೊಳ್ಳ. ಸ್ವಯಂ ಪ್ರಕಾಶ ಇರತಕ್ಕಂತಹ ಏಕೈಕ ಗ್ರಹ ಸೂರ್ಯ. ಆರೋಗ್ಯದ ಕಾರಕ ಅವನೇ. ಅದೇ ಸೂರ್ಯ ವಿಷಮ ಸ್ಥಾನವನ್ನು ಹೊಂದಿದಾಗ, ಅಂದರೆ 12ನೇ ಮನೆಗೆ ಬಂದಾಗ ಅಂತ. ಒಟ್ಟು ರಾಶಿಗಳು 12 ತಾನೆ. ನಮ್ಮ ಜನ್ಮ ರಾಶಿಯಿಂದ 12ನೇ ಮನೆಗೆ ಬಂದಾಗ ಎಲ್ಲ ಗ್ರಹಗಳು ದುಷ್ಫಲವನ್ನೇ ಕೊಡೋದು, ಯಾವ ಗ್ರಹಗಳು ಶುಭ ಫಲವನ್ನು ಕೊಡೋದಿಲ್ಲ ಅಂತ ಹೇಳುತ್ತೆ. ಅದರಲ್ಲೂ ಅಪವಾದ ಏನಿದೆ ಗೊತ್ತಾ, ಯಾವುದೇ ಗ್ರಹ ದುಷ್ಫಲವನ್ನು ಕೊಡುವಂತಹ ಸಂದರ್ಭದಲ್ಲಿ ಇನ್ನೊಂದು ಯಾವುದೋ ಒಂದು ಯೋಗಕಾರಕವಾದಂತಹ ಗ್ರಹ ಅದಕ್ಕೆ ದೃಷ್ಟಿ ಕೊಟ್ಬಿಟ್ರೆ ಆ ದುಷ್ಫಲ ನಿವಾರಣೆ ಆಗೋಗುತ್ತೆ. ಹಾಗಾಗಿ ಶನೈಶ್ಚರನಿಂದ ಮರಣ ಬರುತ್ತೆ ಅಂತ ಹೇಳುತ್ತೆ. ಮರಣಂಚ ಶನೈಶ್ಚರ. ಅಷ್ಟಮ ಭಾವದಲ್ಲಿ ಶನಿ ಬಂದು ಅಲ್ಲಿಂದ ಮೂಲ ತ್ರಿಕೋಣದಲ್ಲಿ ಮಾರಕರಾದ ಯಾವುದೇ ಗ್ರಹಗಳು ಬಂದರೆ ಆ ವ್ಯಕ್ತಿ ಸತ್ತೋಗ್ತಾನೆ ಅಂತ ಹೇಳುತ್ತೆ ಜ್ಯೋತಿಷ. ಅಲ್ಲೂ ಅಪವಾದ ಇದೆ. ಆಯುಷ್ಯಕಾರಕನಾದಂತಹ ಗ್ರಹ ಏನಾದರೂ ಲಗ್ನಕ್ಕೆ ದೃಷ್ಟಿ ಕೊಟ್ಬಿಟ್ರೆ ಅಥವಾ ವ್ಯಯಸ್ಥಾನಕ್ಕೋ ಅಷ್ಟಮಕ್ಕೋ ದೃಷ್ಟಿ ಕೊಟ್ಬಿಟ್ರೆ ಆ ದೋಷವೂ ಹೊರಟೋಗುತ್ತೆ, ಅವಾಗ ಸಾಯ್ತಾನೆ ಹೇಳೋಕ್ಕಾಗಲ್ಲ. ಹೀಗೆ ಬಹಳ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಜ್ಯೋತಿಷ್ಯದಲ್ಲಿ ಬಹಳ ಪ್ರಧಾನವಾದಂಥ ಪಾತ್ರ ವಹಿಸುತ್ತೆ. ಹಾಗಾಗಿ ಹಾಗಾಯ್ತು ಹೀಗಾಯ್ತು ಅಂತ ಯಾರಾದರೂ ಒಂದು ಕೂಡ್ಲೇ ಕಣ್ಣು ಮುಚ್ಕೊಂಡು ನಂಬ್ಕೊಂಡ್ಬಿಡ್ಬೇಡಿ, ನೆನ್ಪಿಟ್ಕೊಳ್ಳಿ, ಸುಮ್ಮ ಸುಮ್ಮನೆ ಆ ಥರ ಅಂದ್ಕೊಳ್ಬಾರ್ದು. ಹಾಗಾಗಿ ಸೂರ್ಯನ ಬಗ್ಗೆ ನೋಡೋಣ. ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣಕಾರಕ ವಿಷಮ ಸ್ಥಾನ ಸಂಭೂತಾಂ ಪೀಡಾಂ ಹರತುಮೇ ರವಿ. ವಿಷಮ ಸ್ಥಾನದಲ್ಲಿರ್ತಕ್ಕಂತಹ ರವಿ ಪೀಡೆಯನ್ನು ಕೊಡದೇ ಇರಲಿ ಎನ್ನುವಂಥ ಪ್ರಾರ್ಥನೆಯ ಶ್ಲೋಕ ಇದೆ. ಅಂದರೆ ಗ್ರಹಗಳಲ್ಲೆಲ್ಲ ಮೊದಲನೆಯವನೇ ಸೂರ್ಯ. ಸೂರ್ಯನ ಆಧಿಪತ್ಯ ಇರತಕ್ಕಂಥದ್ದು ಸಿಂಹರಾಶಿ. ಒಟ್ಟು 12 ರಾಶಿಗಳು. ನಾವು ಲೌಕಿಕವಾಗಿ ನಿಮಗೆ ಅರ್ಥ ಆಗುವಂಗೆ ಹೇಳ್ತೀನಿ ಕೇಳಿ. ಕೆಲವರಿಗೆ ಒಂದೇ ಮನೆ ಇರುತ್ತೆ, ಕೆಲವರಿಗೆ ಒಂದಕ್ಕಿಂತ ಹೆಚ್ಚು ಮನೆಗಳಿರುತ್ತೆ, ಇನ್ನು ಕೆಲವರಿಗೆ ಮನೆಯೇ ಇರೋದಿಲ್ಲ, ಬಾಡಿಗೆ ಮನೆ ಇರಬೇಕಾಗತ್ತೆ ಅಲ್ವಾ? ಪ್ರಪಂಚದಲ್ಲಿ ಇರೋದು ಹೀಗೆ ತಾನೆ ನಿಯಮ. ಕೆಲವರಿಗೆ ಎಷ್ಟು ಬೇಕಾದ್ರೂ ಮನೆ ಇರಬಹುದು. ಅದಿಲ್ಲಿ 12 ರಾಶಿಗಳಲ್ವಾ ಇರೋದು, ಮೇಷದಿಂದ ಮೀನದವರೆಗೆ 12 ರಾಶಿಗಳಿರೋದು. ಈ 12 ರಾಶಿಗಳನ್ನು 9 ಗ್ರಹ ಹಂಚಿಕೊಳ್ಬೇಕಲ್ಲ ಹೇಗೆ? ಹಾಗಾಗಿ ಏನು ಮಾಡಿದ್ರು, ರಾಹು ಕೇತುಗೆ ಮನೆಯೇ ಕೊಡಲಿಲ್ಲ. ಅವ್ರಿಗೆ ಮನೆ ಇಲ್ಲ, ಅವ್ರು ಯಾವಾಗಲೂ ಇನ್ನೊಬ್ಬರು ಮನೆಯೇ ಓಡಾಡಬೇಕು, ಬಾಡಿಗೆಗಿರೋದೇ. ಹಾಗಂಥೇಳಿ ಉಳಿದ 7 ಗ್ರಹಗಳಿಗೆ ಒಂದೊಂದು ಮನೆ ಆಧಿಪತ್ಯ ಕೊಟ್ಟರು. ಅದರಲ್ಲಿ ಸೂರ್ಯನ ವಿಚಾರ ಮಾತಾಡ್ತಿದ್ದೀವಲ್ಲ, ಸೂರ್ಯನಿಗೆ ಸಿಂಹರಾಶಿಯ ಅಧಿಪತ್ಯವನ್ನು ಕೊಟ್ಟರು. ಸಿಂಹರಾಶಿಯ ಅಧಿಪತಿ ಸೂರ್ಯ, ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರ. ಸೂರ್ಯ ಚಂದ್ರ 2 ಗ್ರಹ ಆಯಿತು, ಕರ್ಕಾಟಕ ಸಿಂಹ 2 ರಾಶಿ ಆಯಿತು, ಇನ್ನು ಉಳಿದಿದ್ದೆಷ್ಟು, 10 ರಾಶಿ. ಗ್ರಹಗಳೆಷ್ಟು, 5 ಉಳಿತು. ಯಾಕೆಂದರೆ ರಾಹುಕೇತುಗಳಿಗೆ ಮನೆ ಇಲ್ಲ ಅಂದಲ್ಲ. ಇನ್ನು ಉಳಿದಿದ್ದು 5 ಗ್ರಹ, ಉಳಿದಿದ್ದು 10 ರಾಶಿ. ಈ 5 ಗ್ರಹಗಳಿಗೆ
ಎರಡೆರಡು ಮನೆಯ ಅಧಿಪತ್ಯ ಅಥವಾ ಎರಡೆರಡು ರಾಶಿಗೆ ಒಡೆತನವನ್ನು ಕೊಟ್ಟರು ಯಜಮಾನರು. ಎರಡೆರಡು ರಾಶಿಗೆ ಯಜಮಾನರು ಅಂದರೆ ಎರಡೆರಡು ಮನೆ ಓನರ್, ಒಂದೇ ಗ್ರಹ ಎರಡು ಮನೆಗೆ ಓನರ್ ಇದ್ದ ಹಾಗೆ. ಇದರಲ್ಲಿ ಸೂರ್ಯ ಚಂದ್ರ ಆಯ್ತಲ್ವಾ, ಮಂಗಳ ಗ್ರಹ ನೋಡಿದೆ ಮೇಷರಾಶಿಗೂ ಮತ್ತು ವೃಶ್ಚಿಕ ರಾಶಿಗೂ ಮಂಗಳ ಅಧಿಪತಿ. ಕುಜ ಅಂತೇನು ಹೇಳ್ತೀವಿ ಅಂಗಾರಕ, ಮೇಷ ಮತ್ತು ವೃಶ್ಚಿಕ ರಾಶಿಗೆ ಅಧಿಪತಿ ಅವನು. ಹಾಗೇನೆ ಮುಂದಿದ್ದು ಬುಧ, ಬುಧನ್ನ ತಗೊಂಡಾಗ ಬುಧನಿಗೂ ಎರಡು ಮನೆ, ಒಂದು ಮಿಥುನ ಇನ್ನೊಂದು ಕನ್ಯಾ. ಮಿಥುನ ರಾಶಿಗೆ ಮತ್ತು ಕನ್ಯಾ ರಾಶಿಗೆ ಯಜಮಾನ ಬುಧ, ಹಾಗೆ ಧನುರಾಶಿಗೆ ಮತ್ತು ಮೀನ ರಾಶಿಗೆ ಯಜಮಾನ ಗುರು, ಹಾಗೇನೆ ತುಲಾ ರಾಶಿಗೂ ವೃಷಭ ರಾಶಿಗೂ ಯಜಮಾನ ಶುಕ್ರ, ಮಕರ ಮತ್ತು ಕುಂಭ ರಾಶಿಗೆ ಯಜಮಾನ ಶನಿ. ಅರ್ಥ ಆಯ್ತಾ? ಈ ಥರ ಒಟ್ಟು ಹನ್ನೆರಡು ರಾಶಿಯನ್ನು ಏಳು ಗ್ರಹಕ್ಕೆ ಹಂಚಿದ. ಇಷ್ಟಕ್ಕೆ ಮುಗಿಲಿಲ್ಲ, ಯೋಚನೆ ಮಾಡಿ ನಿಮ್ಮ ನಿಮ್ಮ ರಾಶಿ ಯಾವುದೋ ಆಯಾಯ ರಾಶಿಗೆ ಅಂತಂಥ ಗ್ರಹಗಳ ಅಧಿಪತ್ಯ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ, ಈ ಗ್ರಹಗಳು ಏನು ಅಧಿಪತ್ಯ ತಗೊಳ್ತಾರೆ, ಈ ಅಧಿಪತ್ಯ ತಗೊಳ್ತಕ್ಕಂಥ ಗ್ರಹಗಳು ಅಧಿಪತ್ಯ ಅಂದ್ರೆ ಯಜಮಾನಿಕೆ ಅಂತ ಓನರ್ಶಿಪ್, ಆ ತಗೊಳ್ತಕ್ಕಂಥ ಗ್ರಹಗಳಿಗೆ ಒಂದೊಂದು ಅಭಿಮಾನಿ ದೇವತೆಗಳು ಅಂತಿದೆ. ಆ ಅಭಿಮಾನಿ ದೇವತೆಗಳನ್ನು ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಅಂತ ಹೇಳುತ್ತೆ. ಎರಡು ದೇವತೆಗಳಿರುತ್ತೆ ಒಂದೊಂದು ಗ್ರಹಕ್ಕೆ, ಹಾಗಾಗಿ ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಅನ್ನುವಂಥ ಆ ಎರಡು ದೇವತೆಗಳು ಯಾರು, ಯಾವ್ಯಾವ ರಾಶಿಗೆ ಅವುಗಳ ಪ್ರಾಬಲ್ಯ ಇರುತ್ತೆ, ಯಾವ್ಯಾವ ರಾಶಿಯವರು ಆ ದೇವತೆಗಳನ್ನೇ ಆರಾಧನೆ ಮಾಡಿದರೆ ಹೆಚ್ಚು ಒಳ್ಳೆಯದು, ಇದು ಒಂದು ಯೋಚನೆ ಅಂತೂ ನಿಮ್ಮ ತಲೆಯಲ್ಲಿ ಬಂದೇ ಬರುತ್ತಲ್ವಾ? ತಿಳಿಸ್ಕೊಡೋದಕ್ಕೆ ನಾನು ಇದೀನಲ್ಲ, ಯಾಕೆ ಯೋಚನೆ ಮಾಡ್ತೀರಾ? ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಗುರುಜಿಯಿಂದ ಮತ್ತಷ್ಟು ವಿಚಾರವನ್ನು ತಿಳಿಯೋದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮರಳಿ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರ್ಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿವಸ ಶಾಂತಮ್ಮ ಅನ್ನೋರಿಗೆ ನಾವು ಕರೆಯನ್ನು ಮಾಡ್ತಾ ಇದ್ದೀವಿ, ಅವರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು. ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಮೇಡಮ್, ಯಾರ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕಿತ್ತು ಶಾಂತಮ್ಮ ಅವರೇ? ರಾಮು ಅಂತ ನನ್ನ ಯಜಮಾನರು. ರಾಮು ಅಂತ ನಿಮ್ಮ ಯಜಮಾನರ ಹೆಸರು? ರಾಮು ಅಂತ. ರಾಮು ಎಷ್ಟು ವರ್ಷ ಅಮ್ಮ ಅವ್ರಿಗೆ? ಅವ್ರಿಗೆ 52 ವರ್ಷ ನಡೀತಾ ಇರ್ಬೋದು ಮೇಡಮ್. ಆಗ್ಲಿ ಶಾಂತಮ್ಮ ಅವರೇ, ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ ಅಮ್ಮ, ಒಳ್ಳೇದಾಗ್ಲಿ, ಹೇಳಿ. ನಾವು ನಿಮ್ ಕಾರ್ಯಕ್ರಮ ನೋಡ್ತಾ ಇದೀವಿ, ತುಂಬಾ ಇಷ್ಟ ಆಯ್ತು. ಸಂತೋಷ. ರಾಮು ಅಂತ ನಮ್ಮ ಯಜಮಾನರ ಹೆಸರಿಗೆ ಗುರುಜಿ, ಏನು ತುಂಬಾ ಪ್ರಾಬ್ಲಮ್ ಮನೇಲಿ, ಯಾವ್ದು ಸರಿಯಾಗಲ್ಲ. ಏನು ಸಮಸ್ಯೆ ಏನು ಹೇಳಿಮ್ಮ? ಸಮಸ್ಯೆ ಅಂದ್ರೆ ಮನೆ ಕಡ್ತು, ಆ ಮನೇಲಿ ಇರುಕಾಗ್ಲಿಲ್ಲ, ಬೋಗಿ ಹಾಕ್ಬಿಟ್ಟಿದೀವಿ. ಆ ಮನೆಗೆ ಹೋಯ್ತು 2 ವರ್ಷ ಓದೋ ಇದ್ದೋ ಕಷ್ಟಪಟ್ಟು ಅದೇನು ಆಗ್ಲಿಲ್ಲ. ಯಾಕೆ ಯಾಕೆ ಬೋಗಿ ಹಾಕಿದ್ರಿ, ಏನಾಯ್ತು ಅಂತದ್ದು? ಹೋಯ್ತೇನ ಮುರ್ಗಿಗೆ ಏನೋ ಒಂಥರ ಹುಷಾರ ಭೀತಿ ಸಂಖ್ಯೆ ಹಂಗ ಆಗ್ಬಿಡ್ತು, ಹುಷಾರಿದಾಯ್ತು, ತುಂಬಾ ಕಷ್ಟ ಆಗೋಯ್ತು, ಅದಕ್ಕೆ ಬೋಗಿ ಹಾಕ್ಬಿಟ್ಟು ಬಾಡಿಗೆ ಮನೇಲಿ ಇದೀವಿ ಸರ್ ಗುರುಜಿ. ಓಹೋ, ಅದು ಸೈಟು 30 ಅಗಲ, ಉದ್ದ 22 ಐತೆ, ಅದ್ರ ಅರ್ಧ ಮನೆ ಕಟ್ಟಿದೀವಿ, ಇನ್ನ ಅರ್ಧ ಖಾಲಿ ಸೈಟ್ ಐತೆ. 660 ಚದರ ಆಯ್ತಲ್ಲ, ಅರ್ಧಕ್ಕೆ ಮನೆ ಕಟ್ಟಿದೀರಾ ಅದ್ರಲ್ಲಿ? 30 ಅಗಲ, 22 ಉದ್ದದಲ್ಲಿ ಅರ್ಧ ಕಟ್ಟಿದೀವಿ, ಅರ್ಧ ಬಿಟ್ಟಿದೀವಿ ಗುರುಜಿ. ಅದೇನು ವಾಸ್ತವ ಸರ್ ಇಲ್ವೋ ಏನು ಅಂತ ಗೊತ್ತೇ ಆಯ್ತಾಯಿಲ್ಲ ಗುರುಜಿ, ಅದ್ ತಿಳಿಸ್ಕೊಡ್ಬೇಕು ನೀವು. ಖಂಡಿತ ನೋಡಿ ಹೇಳ್ತೀನಮ್ಮ, ಜಲಾಂತರ್ದರ್ಶಿನಿಯಲ್ಲಿ ನೋಡಿ ನಿಮ್ಗೆ ಉತ್ತರ ಕೊಡ್ತೀನಿ, ಆಯ್ತಾ? ನಿಮಗೆ ಒಂದ್ ಎರಡು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳ್ತೀರಾ? ಆಯ್ತು ಗುರುಜಿ. ಇಲ್ಲಿ ನಮಗ್ ಕಂಡು ಬಂದ ಪ್ರಕಾರ ನಿಮ್ಮ ಯಜಮಾನರು ಏನ್ ರಾಮು ಅಂತ ಇದಾರೆ, ಏನ್ ಕೆಲ್ಸ ಮಾಡೋದು? ಬಣ್ಣದ ಕೆಲ್ಸ ಗುರುಜಿ. ಬಣ್ಣದ ಕೆಲ್ಸ? ಬಣ್ಣದ ಕೆಲ್ಸ, ಬಣ್ಣ ಸಾಮಾನ್ ಮಾಡೋದು. ತಯಾರ್ ಮಾಡೋದಾ? ಬಣ್ಣದ ಬಳೆಗಳು ಮಾಡೋದು ಗುರುಜಿ. ಹೌದಾ? ಎಲ್ಲಿ? ಹೌದಾ? ನಿಮ್ಗೆ ನೆನಪಿದ್ದಾಗೆ ಅವರೆಲ್ಲಾದ್ರೂ ನಾಗರಹಾವನ್ನು ಹೊಡೆದಿರೋ ಅಂತ ನೆನಪಿದ್ಯಾ ನಿಮ್ಗೆ? ಇಲ್ಲ ಗುರುಜಿ. ನೆನಪು ಮಾಡ್ಕೊಳ್ಳಿ ಒಂದ್ಸರಿ. ಇಲ್ಲ ಗುರುಜಿ, ಗೊತ್ತಿಲ್ಲ, ಕೇಳ್ಬೇಕು ಅವ್ರಿಗೆ. ನೋಡಿ, ಬಂದ್ರೆ ಗುರುಜಿ ಕೊಡ್ತೀನಿ ಒಂದ್ ನಿಮಿಷ. ರಾಮು ಅವ್ರೆ ಹೇಳಿ ಸಮೇ.
ना प्रश्न नोड़ा सर्प हत्या दोष बंदा निम्गे हेग बंत सर सर्पद नंगे भय स्वामी नंगे अदे बेचतदे भय आगुत्ते ನೀವು ಹೌದು ಈ ಸರ್ಪ ಭಯ ಅಂತ ಇಲ್ಲಿ ಪ್ರಶ್ನೆಯಲ್ಲಿ ಬಂದಿರೋದು ಆದ್ರೆ ಸರ್ಪ ಹತ್ಯಾ ದೋಷ ಕಾಣಿಸ್ತಾ ಇದೆ ಹೇಗೆ ಬಂತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸೈಟ್ ನಮ್ಗೆ ಸೈಟ್ ಮನೆ ಕಟ್ಟಿಸ ಆದ್ಮೇಲೆ ನಮ್ಗೆ ಸ್ವಲ್ಪ ಇದಾಗೋಯ್ತು ಸ್ವಾಮಿ ಅದೆಲ್ಲ ಗೊತ್ತಾಯ್ತು ಈಗ ನಿಮ್ಗೆ ಸರ್ಪ ಭಯ ಬಂದಿದೆ ಅನ್ನೋದ್ ನೀವ್ ಹೇಳ್ತಿದ್ದೀರಲ್ಲ ಹೇಳಿ ಸ್ವಾಮಿ ಈ ಸರ್ಪ ಹತ್ಯಾ ದೋಷ ಕಾಣಿಸ್ತಾ ಇದೆಯಲ್ಲ ಯಾಕೆ ಅದೇ ಸಮಯ ನನಗೂ ಅರ್ಥ ಇದಲ್ಲ ಸಮಯ ರಾಮು ಅವರೇ ಹೇಳಿ ಸಮಯ ಸರ್ಪ ಹತ್ಯಾ ದೋಷ ಇದೆ ನಿಮಗೆ ಕನಸಿನಲ್ಲಿ ಯಾವಾಗಲೂ ಸರ್ಪಗಳು ಕಂಡಿಲ್ವಾ ಕಂಡವ ಸಮಯ ಕಾಣ್ತದೆ ಅಟ್ಟಿಸ್ಕೊಂಡು ಬಂದಂಗೆಲ್ಲ ಅನ್ಸಿಲ್ಲ ಯಾವಾಗಲೂ ಆಯ್ತದ ಸಮಯ ಇದು ಸರ್ಪ ಹತ್ಯಾ ದೋಷದಿಂದ ಬಂದಿರೋಂತದ್ದು ಹೇಳಿ ಸಮಯ ನೀವೇ ಹೊಡೆದಿದ್ದೀರೋ ಇಲ್ಲ ನಾವೇನು ಹೊಡಿಲಿಲ್ಲ ಮಾಡಲಿಲ್ಲ ಸಮಯ ಅದಿಲ್ಲ ಅಂತಂದ್ರೆ ಇದು ಹಳೆದು ಯಾವುದೋ ಪ್ರಾರಬ್ಧ ಇದು ಅಂತ ಅರ್ಥ ಏನು ಮಾಡಿಲ್ಲ ಸರಿ ಆಯ್ತು ಇರ್ಲಿ ಒಂದು ಸರ್ಪ ಶಾಂತಿಯನ್ನ ಮಾಡಿಸ್ಕೊಳ್ಳಿ ಆಯ್ತಾ ಅಲ್ಲಿ ಯಾರಾದ್ರೂ ಪುರೋಹಿತರನ್ನ ಕೇಳಿ ಹೇಳ್ತಾರೆ ಸರ್ಪ ಶಾಂತಿಯನ್ನ ಮಾಡಿಸ್ಕೊಳ್ಳಿ ಜೊತೆಯಲ್ಲಿ ಇಲ್ಲಿ ನಮ್ಮ ಪ್ರಶ್ನೆಯಲ್ಲಿ ಬಂದಿರೋ ಪ್ರಕಾರ ನಿಮ್ ಮನೆಯಲ್ಲಿ ಯಾರಿಗೋ ಆರೋಗ್ಯಕ್ಕೆ ಬಹಳ ತೊಂದರೆ ಇದೆ ಅಂತ ಬಂದಿದೆ ಸ್ವಾಮಿ ನನ್ಗೆ ಆರೋಗ್ಯ ಸರಿ ಇಲ್ಲ ಸ್ವಾಮಿ ಏನ್ ತೊಂದ್ರೆ ಆಗಿದೆ ಹೇಳಿ ನನಗೆ ಹುಷಾರಿಲ್ಲ ಸ್ವಾಮಿ ಇದು ಟಿವಿ ಪೇಷಂಟ್ ಆಗ್ಬಿಡಿದೀನಿ ಸ್ವಾಮಿ ಇಲ್ಲಿ ಬಂದಿರೋ ಪ್ರಶ್ನೆ ಪ್ರಕಾರ ಯಾವುದೋ ಒಂದು ದೀರ್ಘಕಾಲದ ರೋಗವನ್ನು ಹೊಂದಿರೋ ಅಂತ ವ್ಯಕ್ತಿ ಇದ್ದಾರೆ ಮನೆಯಲ್ಲಿ ಅಂತ ಬಂದಿದೆ ಹೇಳಿ ಅರ್ಥ ಆಯ್ತಾ ಸ್ವಾಮಿ ಇದು ಸರ್ಪ ಹತ್ಯಾ ದೋಷದಿಂದ ಬಂದಿರೋದು ಒಂದು ಇನ್ನೊಂದು ನೀವು ಕಟ್ಟಿರೋಂತ ಮನೆಯಲ್ಲಿ ವಾಸ್ತು ಸರಿ ಇಲ್ಲದೆ ಇರತಕ್ಕಂಥದ್ದು ಮತ್ತೊಂದು ಹೌದು ವಾಸ್ತವನೂ ಸರಿ ಇಲ್ಲ ವಾಸ್ತುನು ಸರಿ ಇಲ್ಲ ಅದೇ ಬಂದಿರೋದು ಸಮಸ್ಯೆ ಸರ್ಪದ ಆರಾಧನೆ ಮಾಡಿ ಸಮಗ್ರವಾಗಿ ಸರ್ಪ ಆರಾಧನೆಯನ್ನು ಮಾಡಿದರೆ ಎಲ್ಲಾ ದೋಷಗಳು ಪರಿಹಾರವಾಗೋದ್ರ ಜೊತೆನಲ್ಲಿ ಮನೆಯಲ್ಲಿ ಒಂದು ವಾಸ್ತು ಶಾಂತಿಯನ್ನು ಮಾಡ್ಕೊಳ್ಳಿ ಸ್ವಂತ ಮನೆ ಅಂತ ಏನಿದೆ ಅದರಲ್ಲಿ ಒಂದು ವಾಸ್ತು ಶಾಂತಿ ಮಾಡ್ಕೊಳ್ಳಿ ಪರವಾಗಿಲ್ಲ ಭೋಗ್ಯ ವ್ಯವಹಾರ ಎಲ್ಲ ಮುಗಿಲಿ ನಿಮ್ದು ವ್ಯವಹಾರ ಎಲ್ಲ ಮುಗಿಸ್ಕೊಳ್ಳಿ ತೊಂದ್ರೆ ಇಲ್ಲ ಆಮೇಲೆ ಆ ಒಂದು ಶಾಂತಿಯನ್ನು ಮಾಡಿಸ್ಕೊಳ್ಳಿ ಒಳ್ಳೇದಾಗ್ಲಿ ಧನ್ಯವಾದಗಳು ಶಾಂತಮ್ಮ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ದಕ್ಕಾಗಿ ಸ್ನೇಹಿತರೆ ನೀವು ಕೂಡ ಕಾರ್ಯಕ್ರಮಕ್ಕೆ SMS ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ MD ಅಂತ ಟೈಪ್ ಮಾಡಿ ಸ್ವಲ್ಪ ಜಾಗ ಬಿಟ್ಟು ನಿಮ್ಮ ಹೆಸರನ್ನು ಟೈಪ್ ಮಾಡಿ ಮತ್ತೆ ಸ್ವಲ್ಪ ಜಾಗ ಬಿಟ್ಟು ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ 57827ಕ್ಕೆ ನಮಗೆ ಕಳಿಸ್ಕೊಡಿ ನಿಮ್ಮಿಂದ ಸಂದೇಶ ಬಂದ ನಂತರ ನಾವೇ ನಿಮಗೆ ಕರೆಯನ್ನು ಮಾಡ್ತೀವಿ ನೀವು ನೇರವಾಗಿ ಗುರುಜಿ ಜೊತೆ ಮಾತಾಡಬಹುದು ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು ಈಗ ನಾಳೆ ದಿವಸ ಎಲ್ಲ ರಾಶಿಗಳಿಗೆ ಹೇಗಿದೆ ಯೋಗ ಫಲ ಅಂತ ತಿಳಿಯೋಣ ಅಲ್ವಾ ಗುರುಜಿ ದ್ವಾದಶ ರಾಶಿಗಳ ಯೋಗ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಸ್ಕೊಡಿ ಮೊದಲು ಮೇಷರಾಶಿ ಮೇಷರಾಶಿಯವರ ಯೋಗದ ಪ್ರಕಾರ ತೃತೀಯ ಭಾವದಲ್ಲಿ ವಕ್ರಗುರು ಕರ್ಮ ಭಾವದಲ್ಲಿ ಚಂದ್ರ ಚತುರ್ಥಕ್ಕೆ ದೃಷ್ಟಿ ನೋಡಿ ನಾನು ಗ್ರಹಗಳ ಬಗ್ಗೆ ಮಾತಾಡಿದ್ದೆ ಹೇಳಿ ಆಗಿದೆ ಈಗಾಗಲೇ ಅರ್ಥ ಮಾಡಿಕೊಳ್ಳಿ ಮೇಷರಾಶಿಗೆ ರಾಶ್ಯಾಧಿಪತಿ ಪಂಚಮ ಭಾವದಲ್ಲಿದ್ದು ಉತ್ತಮವಾದಂಥ ದಿನ ಮನೆಯಲ್ಲಿ ಉತ್ತಮವಾದಂಥ ಸಮಾಧಾನದ ವಾತಾವರಣ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಜಯ ಯಾಕೆಂದರೆ ಶುದ್ಧ ಚಂದ್ರ ಯಾರೂ ಅವನಿಗೆ ಶತ್ರುಗಳಿಲ್ಲ ಹಾಗಾಗಿ ಅವನು ಶನಿಯ ಮನೆಯಲ್ಲಿದ್ದಾನೆ ಅವನಿಗೆ ಯಾವುದೇ ಬೇರೆ ಗ್ರಹಗಳ ದೃಷ್ಟಿಯೂ ಇಲ್ಲ ಪೂರ್ಣವಾಗಿ ಶುದ್ಧವಾಗಿ ಅವನು ಯಾವ ತತ್ವ ಜಲತತ್ವದ ಗ್ರಹ ಆ ರಾಶಿಯಲ್ಲಿರೋದ್ರಿಂದ ಶುಭ ಫಲವನ್ನೇ ಕೊಡ್ತಾನೆ ದಶೈಕ ಶೋಭನಕರಹ ಅಂತ ಹೇಳ್ತಾರೆ ಹತ್ತನೇ ಮನೆಯಲ್ಲಿದ್ದರೆ ಶುಭ ಫಲವನ್ನು ಕೊಡ್ತಾನೆ ಚಂದ್ರ ಅಂತ ಅರ್ಥ ಈ ನಿತ್ಯ ಭವಿಷ್ಯವನ್ನು ಚಂದ್ರನ ಒಂದು ಚಲನೆ ಮೇಲೆ ನೋಡಬೇಕಾಗತ್ತೆ ಜೊತೆಯಲ್ಲಿ ಯಾವ ಗ್ರಹಗಳ ದೃಷ್ಟಿಯನ್ನು ಹೊಂದುತ್ತಾನೆ ಅಂತಲೂ ನೋಡಬೇಕು ಹಾಗಾಗಿ ಅದನ್ನು ನೋಡಿದಾಗ ಉತ್ತಮವಾದಂಥ ಫಲ ಇದೆ ಜೊತೆಯಲ್ಲಿ ಗುರು ತೃತೀಯ ಭಾವದಲ್ಲಿ ವಕ್ರನಾಗಿರೋದ್ರಿಂದ
ಯಾವುದೇ ಗ್ರಹಗಳು ವಕ್ರರಾಗಿದ್ದರೂ ಅವರ ಹಿಂದಿನ ಮನೆಯ ಫಲವನ್ನು ಕೊಡಬೇಕು ಅಂತ ಹೇಳುತ್ತೆ. ಅಂದರೆ ವೃಷಭದ ಫಲವನ್ನು ಕೊಡಬೇಕು ಈಗ ಯಾರಿಗೆ, ಮೇಷರಾಶಿಯವರಿಗೆ. ಹಾಗಾಗಿ ಉತ್ತಮವಾದಂಥ ದಿನ, ಚೆನ್ನಾಗಿ ನಡೆಯುತ್ತೆ. ಮತ್ತು ಪಂಚಮ ಭಾವದಲ್ಲಿ ಐದನೇ ಮನೆ ಅಂತ ನಾವೇನು ಹೇಳ್ತೀವಿ, ನಾನು ಜ್ಯೋತಿಷ್ಯ ಪಾಠ ಶುರು ಮಾಡಿದ್ದೀನಿ, ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇನೆ. ಐದನೇ ಮನೆ ಅಂತಂದರೆ ಸಿಂಹರಾಶಿ ಆಗುತ್ತೆ ಮೇಷಕ್ಕೆ. ಅಲ್ಲಿರ್ತಕ್ಕಂಥ ಅಂಗಾರಕನ ಸಂಬಂಧ ಮತ್ತು ಆ ಮನೆಗೆ ಅಧಿಪತಿ ರವಿ, ಆದ್ದರಿಂದ ರವಿಯ ಸಂಬಂಧವಾದ ಆರಾಧನೆಯನ್ನು ಮಾಡಬೇಕು. ಹಾಗಾದರೆ ಯಾರ ಆರಾಧನೆಯನ್ನು ಮಾಡಬೇಕಪ್ಪ ಅಂತಂದರೆ ರಾಶ್ಯಾಧಿಪತಿ ಸಂಬಂಧಿತವಾದ ಆರಾಧನೆ ಮಾಡಬೇಕು. ನಿಮ್ಮ ರಾಶ್ಯಾಧಿಪತಿ ಅಂಗಾರಕ, ಆದ್ದರಿಂದ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ಬರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ವೃಷಭ ರಾಶಿ ಯೋಗ ಫಲ ನೋಡೋಣ. ವೃಷಭ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿದ್ದಾನೆ ಚಂದ್ರ, ಒಂಬತ್ತನೇ ಮನೆಯಲ್ಲಿ. ಅಂತಹ ಭಾಗ್ಯಸ್ಥಾನದಲ್ಲಿರುವಂಥ ಚಂದ್ರ ಶುದ್ಧನೂ ಹೌದು, ತೃತೀಯ ಭಾವಕ್ಕೆ ದೃಷ್ಟಿ ಕೊಡೋದು ಹೌದು. ಹಾಗಾಗಿ ಅದೊಂದು ಉತ್ತಮವಾದಂಥ ಫಲವೇ ಆಗುತ್ತೆ. ಆದರೂ ಒಂದು ಸಣ್ಣ ಸಮಸ್ಯೆ ಇದೆ. ಏನಂತಂದರೆ ಆರನೇ ಮನೆಯಲ್ಲಿ ಸ್ವಲ್ಪ ವೈಪರೀತ್ಯ ಯೋಗಗಳು, ರವಿ ಶನಿ ಎಲ್ಲ ಗ್ರಹಗಳಿರೋದ್ರಿಂದ ಸ್ವಲ್ಪ ವೈಪರೀತ್ಯ ಯೋಗ ಆಗುತ್ತೆ. ಸಾಲಬಾಧೆ ಅಂತ ಹೇಳಬಹುದು. ಈ ಸಾಲಬಾಧೆಗೆ ಸಂಬಂಧಪಟ್ಟಂತೆ ತೃತೀಯ ಭಾವಾಧಿಪತಿಯು ಭಾಗ್ಯದಿಂದ ಸ್ವಸ್ಥಾನಕ್ಕೆ ದೃಷ್ಟಿ ಕೊಡೋ ಯೋಗದಲ್ಲಿರೋದ್ರಿಂದ ಮಾನಸಿಕವಾದಂಥ ಪೂರ್ಣ ಸಮಾಧಾನ ಇಲ್ಲ. ಕಾರಣ ಏನು ಅಂತಂದರೆ ವೃಷಭ ರಾಶಿಯವರು ಎರಡನೇ ಮನೆಯಲ್ಲಿರ್ತಕ್ಕಂಥ ವಕ್ರ ಗುರು. ಹಾಗಾಗಿ ಈ ಒಟ್ಟಾರೆ ಸಮಾಧಾನ ಇಲ್ಲದೇ ಇರತಕ್ಕಂಥ ಒಂದು ದಿನ. ಅದಕ್ಕಾಗಿ ವೃಷಭ ರಾಶಿಯವರು ಏನು ಮಾಡಬೇಕು, ನಾರಾಯಣನ ಆರಾಧನೆಯನ್ನು ಮಾಡಬೇಕು. ನಾರಾಯಣನ ಆರಾಧನೆ ಮಾಡಿದ ಪಕ್ಷದಲ್ಲಿ ಈ ಸಮಸ್ಯೆಗಳೆಲ್ಲ ಸುಲಭವಾಗಿ ಪರಿಹಾರವಾಗುತ್ತೆ. ಮೂರನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರ ಯೋಗದ ಪ್ರಕಾರ ಅಷ್ಟಮ ಭಾವದಲ್ಲಿ ಚಂದ್ರ, ಅಂದರೆ ಎಂಟನೇ ಮನೆಯಲ್ಲಿರ್ತಕ್ಕಂಥ ಚಂದ್ರ ದ್ವಿತೀಯ ಭಾವಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ದ್ವಿತೀಯವನ್ನು ಕುಟುಂಬ ಸ್ಥಾನ ಅಥವಾ ಕಣ್ಣಿಗೆ ಸಂಬಂಧಪಟ್ಟಂಥ ಸ್ಥಾನ ಅಥವಾ ವಾಕ್ಸ್ಥಾನ, ಮಾತಿಗೆ ಸಂಬಂಧಪಟ್ಟಂಥ ಸ್ಥಾನ ಅಂತ ಕೂಡ ಹೇಳ್ತಾರೆ. ಜೊತೆಯಲ್ಲಿ ರಕ್ಷಾಸ್ಥಾನ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಇಷ್ಟೆಲ್ಲ ಯೋಗ ಇರತಕ್ಕಂಥ ಚಂದ್ರ ದುಸ್ಥಾನದಲ್ಲಿದ್ದಾನೆ, ಅಷ್ಟಮ ಭಾವದಲ್ಲಿದ್ದಾನೆ. ಆದರೆ ಪುಣ್ಯ ಅವನಿಗೆ ಯಾವುದೇ ಬೇರೆ ಪಾಪಗ್ರಹಗಳ ದೃಷ್ಟಿ ಇಲ್ಲ. ಹಾಗಾಗಿ ತಾತ್ಕಾಲಿಕವಾದಂಥ ಒಂದು ಶಾರೀರಿಕವಾದ ಅಥವಾ ಕಣ್ಣಿಗೆ ಸಂಬಂಧಪಟ್ಟಂಥ ನೋವನ್ನು ಕೊಡ್ತಾನೆ. ಅದಿಲ್ಲ, ಇವು ಯಾವುದು ಬರಲಿಲ್ಲ ಅಂದರೆ ಮಾತು, ಯಾವುದೋ ಒಂದು ಮಾತಾಡಿ ಸಿಕ್ಕಾಕೊಳ್ತಕ್ಕಂಥ ಒಂದು ಯೋಗ. ಹಾಗಾಗಿ ಈ ಸಮಸ್ಯೆ ಪರಿಹಾರ ಮಾಡಿಕೊಳ್ಬೇಕು ಅಂತಂದರೆ ಆರಾಧನೆಯನ್ನು ಮಾಡಬೇಕು. ಮಿಥುನ ರಾಶಿಯಾಧಿಪತಿ ಬುಧನೇ ಆಗಿದ್ದರೂ ಆ ರಾಶಿಗೆ ಆರಾಧನಾ ಸ್ಥಾನಾಧಿಪತಿ ಶುಕ್ರನಾಗಿರೋದ್ರಿಂದ, ಶುಕ್ರನು ಗುರುವಿನ ಮನೆಯಲ್ಲಿದ್ದು ವಕ್ರ ಗುರುವಿನ ದೃಷ್ಟಿ ಹೊಂದೋದ್ರಿಂದ ಇಲ್ಲಿ ಆರಾಧನೆಯನ್ನು ಶುಕ್ರನಿಗೆ ಸಂಬಂಧಪಟ್ಟು ಮಾಡಲಿಕ್ಕೆ ಬರೋದಿಲ್ಲ. ಆವಾಗ ಏನು ಮಾಡಬೇಕಾಯಿತು, ಮಿಥುನ ರಾಶಿಯಾಧಿಪತಿ ಆಗಿರತಕ್ಕಂಥ ಬುಧನನ್ನೇ ಆರಾಧನೆ ಮಾಡಬೇಕು. ಬುಧಂ ನಾರಾಯಣಂ ವಿಂದ್ಯಾತ್. ಹಾಗಾಗಿ ನೀವೇನು ಮಾಡಬೇಕಾಯಿತು, ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು. ಇದರಿಂದ ಎಲ್ಲ ಸಮಸ್ಯೆಗಳು ಸಹ ಖಂಡಿತವಾಗಿ ಪರಿಹಾರವಾಗುತ್ತೆ. ಕರ್ಕಾಟಕ ರಾಶಿಯಿಂದ ಮುಂದಿನ ರಾಶಿಗಳವರ ಯೋಗ ಫಲ ಹೇಗಿದೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ. ಆಗ್ಲಿ ಗುರುಜಿ. ವೀಕ್ಷಕರೇ, ಒಂದು ಚಿಕ್ಕ ವಿರಾಮದ ನಂತರ ಇನ್ನುಳಿದ ರಾಶಿಗಳ ಫಲವನ್ನ ತಿಳಿಯೋಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರ್ಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ದಮಯಂತಿ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು, ಅವರಿಗೆ ನಾವೀಗ ಕರೆಯನ್ನ ಮಾಡಿದೀವಿ. ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ ದಮಯಂತಿ ಅವರೇ. ನಮಸ್ತೆ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ನಿಮಗೆ ಎಷ್ಟು ವರ್ಷ ಅಮ್ಮ? ನನಗೀಗ 54ನೇ ವಯಸ್ಸು. ಹಾ, ಗುರುಜಿ ಇದಾರೆ, ಮಾತಾಡಿ ದಮಯಂತಿ ಅವರೇ. ನಮಸ್ಕಾರ ಗುರುವೇ. ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ ನಮ್ಮ ಮನೆಯಲ್ಲಿ ರೀ ಬಹಳ ತೊಂದರೆ ಆಗ್ತೈತ್ರಿ, ಬರೇ ಜಗಳ ಸೊಸೆದು ಮಗಂದು, ಇಬ್ಬರಿಗೂ ಹೊಂತಾನ ಇಲ್ಲ. ನಾನು ಇಬ್ಬರಿಗೂ ನಡುವಿನ ಆಗ್ಬಿಟ್ಟೇನ್ರಿ. ಯಾರ ಹತ್ರ ಜಗಳ ಮಾಡ್ತಾರೆ, ನಿಮ್ಮ ಹತ್ರ ಅವ್ರು ಪರಸ್ಪರ ಜಗಳ ಮಾಡ್ತಾರೋ? ಅವ್ರು ಪರಸ್ಪರ ಜಗಳ ಮಾಡ್ತಾರ್ರಿ, ಹೊಂದ್ಕೊಳ್ಳಂಗೇನೆ ಇಲ್ರಿ. ನಮ್ಮ ಹುಡುಗಿನ ಸೊಸೆನೂ ನಿಮ್ ಸೊಸೆ ನಿಮ್ ಮಗನ ಹತ್ರ ಹೊಂದಾಣಿಕೆ ಆಗ್ತಾ ಇಲ್ಲ? ಇಲ್ಲ ಇಲ್ಲ, ನಮ್ ಜೋಡಿನೂ ಇಲ್ರಿ. ಮಾತಾಡಿದ್ರೆ ಮಾತಾಡ್ತಾಳ್ರಿ, ಮಾತಾಡಂಗೇನೆ ಇಲ್ಲ. ವಿನಾಕಾರಣ ರೀ, ನಾ ಏನು ಅನ್ನಂಗಿಲ್ಲ. ಅದಕ್ಕೆ ಮಾತಾಡಿದ್ರೆ ಮಾತಾಡ್ತಾನೆ ಇಲ್ಲದ್ರಿ. ಇಲ್ಲ. ಎಷ್ಟು ಕಾಲ ಆಯ್ತು ನಿಮ್ಮ ಮಗನ ಮದುವೆ ಆಗಿ? ಅವನ್ ಮದುವೆ ಆಗಿರಿ ಗುರುಗಳ 7 ವರ್ಷ ಆಯ್ತ್ರಿ. 7 ವರ್ಷದ ದಾಂಪತ್ಯ ಅವ್ರದ್ದು. ಹ್ಞೂ ರೀ.
ಮಕ್ಕಳೆಷ್ಟು ಅವರಿಗೆ? ಒಂದ್ ಮಗು ಇದೆ ರೀ, ಹೆಣ್ಮಗು. ಒಂದ್ ಹೆಣ್ಮಗು ಇದೆ, ಎಷ್ಟು ಕ್ಲಾಸ್ ಹೋಗುತ್ತೆ? ಅದು ಈಗ ಅಪ್ಪರ್ ಕೆಜಿ ರೀ. ಅಪ್ಪರ್ ಕೆಜಿ, ಸರಿ ಆಯ್ತು. ನಿಮ್ಮ ಮಗ ಮತ್ತು ಸೊಸೆ ಸಮಾಧಾನದಿಂದ ಇರೋದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ದಮಯಂತಿ ಅವರೇ, ನಮ್ಮ ಕರ್ಣಪಿಶಾಚಿನಿ ತಂತ್ರದಲ್ಲಿ ಬಂದಿರೋ ಪ್ರಕಾರ ನಿಮ್ಮ ಮಗ ಸೊಸೆ ಆನಂದವಾಗಿ ಇರಬೇಕು ಅನ್ಯೋನ್ಯವಾಗಿ ಅಂದ್ರೆ ಪಾರ್ವತಿಯ ಪೂಜೆಯನ್ನು ಮಾಡಬೇಕು. ಹೆಂಗ್ ಮಾಡ್ಬೇಕ್ರಿ? ಗೌರಿ ಪೂಜೆ ಅಂತ ಹೇಳ್ತಾರೆ. ಮಂಗಳ ಗೌರಿ ಮಂಗಳ ಗೌರಿ ಪೂಜೆಯನ್ನ ವರ್ಷಕ್ ಒಂದೇ ಸಾರಿ ಶ್ರಾವಣ ಮಾಸದಲ್ಲಿ 4 ಅಥವಾ 5 ಮಂಗಳವಾರ ಮಾಡ್ತಾರೆ. ಅದಲ್ಲ, ಪ್ರತಿ ಮಂಗಳವಾರ ಮಾಡ್ಬೇಕು. ಅರಿಶಿನ ಪುಡಿ ಇಟ್ಕೊಂಡು ಒಂದ್ ಸ್ವಲ್ಪ, ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ಒಂದು ಉಂಡೆ ಮಾಡೋದು, ಅದಕ್ಕೆ ಒಂದು ಕುಂಕುಮದ ಬೊಟ್ಟನ್ನು ಇಡೋದು, ಅದನ್ನ ಮಂಗಳ ಗೌರಿ ಅಂತಲ್ಲ ಕೇವಲ ಗೌರಿ ಅಂತ ಅಥವಾ ಪಾರ್ವತಿ ಅಂತ ಪೂಜೆ ಮಾಡೋದು. ಪಾರ್ವತಿ ಅಂತ ಪೂಜೆ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹಳದಿ ಬಣ್ಣದ ಹೂವು, ಅರಿಶಿನ ಬಣ್ಣದ ಹೂವು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಬೇಕು. ಊದಿನ ಕಡ್ಡಿ ಎಲ್ಲ ಬೆಳಗ್ಗೆ ನಮಸ್ಕಾರ ಮಾಡಬೇಕು. ಇದನ್ನ ಮಂಗಳವಾರ ದಿವಸ ಮಾತ್ರ ಮಾಡಬೇಕು. ಮುಂದಿನ ಮಂಗಳವಾರದವರೆಗೆ ಆ ಗೌರಿಯನ್ನು ಹಾಗೆ ಎತ್ತಿಡಬೇಕು ಒಂದು ಕಡೆಯಲ್ಲಿ. ಮತ್ತೆ ಆ ಮಂಗಳವಾರ ಗೌರಿ ಪೂಜೆ ಮಾಡ್ತೀರಲ್ಲ, ಅದನ್ನು ಮಾಡೋದಕ್ಕಿಂತ ಮುಂಚೆ ಸ್ನಾನ ಮಾಡುವಾಗ ಹಿಂದಿನ ವಾರ ಪೂಜೆ ಮಾಡಿದ್ದ ಅರಿಶಿನ ಗೌರಿಯನ್ನ ಸ್ನಾನ ಮಾಡೋ ನೀರಿನಲ್ಲಿ ಕರಡ್ಕೋಬೇಕು, ಅದನ್ನ ಸ್ನಾನ ಮಾಡಬೇಕು. ಆಮೇಲೆ ಬೇರೆ ಅರಿಶಿನ ಪುಡಿಯಿಂದ ಮತ್ತೆ ಗೌರಿಯನ್ನು ಮಾಡಿ ಮತ್ತೆ ಪೂಜೆ ಮಾಡಬೇಕು. ಅರಿಶಿನ ಪುಡಿಯಿಂದ ಮಾಡಿರ್ತಕ್ಕಂಥ ಗೌರಿ ಏನಿದೆ ಅದು ಒಂದು ನಿಂಬೆ ಹಣ್ಣಿನ ಆಕಾರದಷ್ಟು ದೊಡ್ಡಕ್ಕಿದ್ರೆ ಸಾಕು, ದೊಡ್ಡ ಉಂಡೆ ಮಾಡಿಡ್ಬೇಕು ಅಂತ ಇಲ್ಲ, ಒಂದು ನಿಂಬೆ ಹಣ್ಣಿನ ಅಷ್ಟು ಸೈಜ್ ಇದ್ರೆ ಸಾಕು. ಅದು ಇದನ್ನ ಮಾಡಿಸ್ತಾ ಬನ್ನಿ ನಿಮ್ಮ ಸೊಸೆ ಕೈಯಿಂದ. ಖಂಡಿತವಾಗಿ ಗಂಡ ಹೆಂಡತಿ ಅನ್ಯೋನ್ಯವಾಗಿಯೂ ಇರ್ತಾರೆ, ಜೊತೆಯಲ್ಲಿ ಹಣಕಾಸು ಕೂಡ ಉತ್ತಮವಾದ ಸ್ಥಿತಿಯನ್ನು ತಲುಪುತ್ತೆ, ಒಳ್ಳೇದಾಗಲಿ. ಗುರುಜಿ, ಇನ್ನುಳಿದ ರಾಶಿಗಳ ಫಲ ನಾಳೆ ದಿವಸಕ್ಕೆ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ರಾಶ್ಯಾಧಿಪತಿಯ ದೃಷ್ಟಿ ರಾಶಿಗೆ ಇರ್ತಕ್ಕಂಥದ್ದು. ಹೇಳಿದಿಂತಾನೆ ಯಾವ್ಯಾವ ರಾಶಿಗೆ ಯಾವ್ಯಾವ ಗ್ರಹ ಅಧಿಪತಿ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಕರ್ಕಾಟಕ ರಾಶಿಗೆ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ರಾಶಿಗೆ ನೇರ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಉತ್ತಮವಾದಂಥ ದಿನ. ಹಾಗಂತ ಎಲ್ಲ ವಿಚಾರದಲ್ಲಿ ಉತ್ತಮ ಇಲ್ಲ. ಚತುರ್ಥ ಭಾವದಲ್ಲಿರ್ತಕ್ಕಂಥ ವೈರುಧ್ಯ ಯೋಗ, ಈ ಚತುರ್ಥ ಭಾವ ಇವೆಲ್ಲ ಏನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡ್ತಿದ್ರೆ ತಾನೇ ಗೊತ್ತಾಗೋದು, ಹಾಗ ನೋಡ್ತಾ ಇದ್ರೆ ಮಾತ್ರ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಾಲ್ಕನೇ ಮನೆಯಲ್ಲಿರ್ತಕ್ಕಂಥ ರವಿ ಶನಿ ಯೋಗ ಏನಿದೆ ಇದರಿಂದಾಗಿ ಕುಟುಂಬದಲ್ಲಿ ಒಂದು ಪೂರ್ಣ ಸಮಾಧಾನದ ವಾತಾವರಣ ಇರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇರುತ್ತೆ. ಆದರೂ ಮಾನಸಿಕವಾದ ಒಂದು ನೆಮ್ಮದಿ ಅಂತ ಇರುತ್ತೆ, ಸಮಾಧಾನವನ್ನು ಇಟ್ಕೊಳ್ಳೋಕೆ ಅವಕಾಶ ಇರುತ್ತೆ. ಆದರೂ ಕರ್ಕಾಟಕ ರಾಶಿಯವರು ಪಂಚಮ ಭಾವಾಧಿಪತಿಯಾಗಿರ್ತಕ್ಕಂತಹ ಅಂಗಾರಕನಿಗೆ ಅಭಿಮಾನಿ ಅಥವಾ ಅಧಿಪ್ರತ್ಯ ದೇವತೆ ಅಥವಾ ಸೂಚಿತವಾದ ದೇವತೆಗಳು ಅಂತ ಇದೆ. ಆ ದೇವತೆಗಳಲ್ಲಿ ಒಂದು ಭದ್ರಕಾಳಿ. ಭದ್ರಕಾಳಿಯನ್ನು ಆರಾಧನೆ ಮಾಡಿದರೆ ಕರ್ಕಾಟಕ ರಾಶಿಯವರಿಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಸಿಕ್ಕತ್ತೆ. ಮುಂದಿರೋದು ಸಿಂಹರಾಶಿ. ಸಿಂಹಸ್ಯಾಧಿಪತಿ ಸೂರ್ಯ. ಸಿಂಹರಾಶಿಗೆ ಅಧಿಪತಿ ಯಾರು ಅಂದರೆ ಸೂರ್ಯ. ಸೂರ್ಯ ಇರ್ತಕ್ಕಂಥದ್ದು ನೀಚ ಸ್ಥಿತಿಯಲ್ಲಿ, ಜೊತೆಯಲ್ಲಿ ಶನಿಯ ಜೊತೆಯಲ್ಲಿ, ಮತ್ತು ರಾಶಿಯ ವ್ಯಯಾಧಿಪತಿಯಾಗಿರ್ತಕ್ಕಂತಹ ಚಂದ್ರ 6ನೇ ಮನೆಯಿಂದ ವ್ಯಯಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಅಂದರೆ ಸಾಲ ಮಾಡಿಕೊಂಡಿರ್ತಕ್ಕಂಥವ್ರು ಏನಿರ್ತೀರಿ ಸಿಂಹರಾಶಿಯವರು, ಸ್ವಲ್ಪ ಆ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕಾದ ದಿನ, ಸ್ವಲ್ಪ ಹೆಚ್ಚು ರಗಳೆ ಇದನ್ನು ಅನುಭವಿಸಬೇಕಾದ ದಿನ. ಹೋಗಲಿ, ಲಾಭವನ್ನು ನೋಡೋಣ. ಅಂದರೆ ಲಾಭಸ್ಥಾನದಲ್ಲಿರ್ತಕ್ಕಂಥ ಗುರು ವಕ್ರನಾಗಿರೋದ್ರಿಂದ ಹಣದ ಹರಿವು ಸಾಕಷ್ಟು ಇರೋದಿಲ್ಲ, ಸ್ವಲ್ಪ ಅದರಲ್ಲೂ ಸಮಸ್ಯೆ ಇರುತ್ತೆ, ತೊಂದರೆ ಇರುತ್ತೆ. ಹಾಗಂತ ಇದೇ ತೊಂದರೆ ಕಂಟಿನ್ಯೂ ಆಗೋದಿಲ್ಲ. ಯಾಕೆ ಅಂದರೆ ನಿಮ್ಮ ಆರಾಧನಾ ಭಾವಾಧಿಪತಿ ವಕ್ರನಾಗಿರ್ತಕ್ಕಂಥದ್ದು ಏಕಾದಶದಲ್ಲಿ, ಅಂದರೆ ನಿಮ್ಮ ಕುಲದೇವತೆ ಯಾವುದಿದೆಯೋ ಆ ದೇವತೆಯನ್ನು ಆರಾಧನೆ ಮಾಡಿ. ನಿಮ್ಮ ಕುಲದೇವತೆ ನಿಮ್ಮ ಕುಲದೇವತೆಯನ್ನು ಆರಾಧನೆ ಮಾಡಿದರೆ ಸಾಕು,
ಖಂಡಿತವಾಗಿ ಸಮಸ್ಯೆ ಪರಿಹಾರವಾಗುತ್ತೆ. ಮುಂದಿನದು ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಯೋಗದ ಪ್ರಕಾರ ಪಂಚಮದಲ್ಲಿರ್ತಕ್ಕಂತಹ ಚಂದ್ರ ಲಾಭಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಅಂತಂದ್ರೆ ಲಾಭಾಧಿಪತಿಯೇ ಸ್ವಕ್ಷೇತ್ರಕ್ಕೆ ದೃಷ್ಟಿ. ಅಲ್ಲಿಗೆ ಏನಾಯ್ತು ಅರ್ಥ, ಸಾಕಷ್ಟು ಹಣ ಬರ್ತಾ ಇರ್ತದೆ, ಸಮಾಧಾನದ ದಿನ ಅಂತ ಹೇಳಬಹುದು. ಯಾಕೆಂದ್ರೆ ಚಂದ್ರ ಶುದ್ಧವಾಗಿದ್ದಾನೆ, ಆದ್ರೆ ಕರ್ಮಭಾವದ ಗುರು ವಕ್ರನಾಗಿರೋದ್ರಿಂದ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ದುಡ್ಡು ಕಾಸು ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ಚತುರ್ಥ ಭಾವಾಧಿಪತಿ ಕೇಂದ್ರಾಧಿಪತಿಯಾಗಿಯೂ ಸಪ್ತಮಾಧಿಪತಿಯಾಗಿಯೂ ಕರ್ಮದಲ್ಲಿ ವಕ್ರನಾಗಿರೋದ್ರಿಂದ ಗುರು ಸ್ವಲ್ಪ ಮಾನಸಿಕವಾಗಿ ಮನೆಯ ವಾತಾವರಣ ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಒಬ್ಬರು ವಕ್ರ ಆಗೋದಾದ್ರೆ ಅರ್ಥ ಆಯ್ತಲ್ಲ, ಒಬ್ಬರು ವಕ್ರವಾಗಿ ವ್ಯವಹಾರ ಮಾಡೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಸಮಸ್ಯೆಗೆ ಏನು ಮಾಡಬೇಕು ಅಂದರೆ, ಆರಾಧನಾ ಭಾವಾಧಿಪತಿಯಾಗಿರ್ತಕ್ಕಂಥ ಶನಿ ಉಚ್ಛನಾಗಿದ್ದಾನೆ. ಹಾಗಾಗಿ ಯಮಂ ಶನೈಶ್ಚರಂ ವಿಂದ್ಯಾತ್ ಅಂತ ಹೇಳ್ತಾನೆ. ಯಮನ ಪೂಜೆ ಮಾಡ್ಲಿಕ್ಕೆ ಆಗ್ತದ್ಯಾ? ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಯಮನ ತಂಗಿ ಒಬ್ಬಳಿದ್ಲಂತೆ ಯಮುನಾ ಅಂತ, ಇವತ್ತೇನು ಯಮುನಾ ನದಿ ಅಂತಿದೆ, ಆ ಯಮುನಾ ನದಿಯ ಪೂಜೆಯನ್ನು ಮಾಡ್ಬೇಕು. ಅಲ್ಲಿಗೆ ಹೋಗೋಕ್ಕಾಗತ್ತಾ? ಆಗೋದಿಲ್ಲ. ಒಂದು ಚೊಂಬನಲ್ಲಿ ಅಥವಾ ಒಂದು ಬಿಂದಿಗೆಯಲ್ಲಿ ನೀರಿಟ್ಕೊಂಡು ಅದನ್ನೇ ಯಮುನಾ ಅಂತ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದೋ ಒಂದು ಹಣ್ಣು ಬಿಡುವಂತಹ ಮರ, ಆ ಮರಕ್ಕೆ ಹೊಯ್ದುಬಿಟ್ರೆ ಆಯ್ತು, ಆ ದೋಷ ನಿವೃತ್ತಿ ಆಗುತ್ತೆ. ಅರ್ಥ ಆಯ್ತಲ್ವಾ? ತುಲಾ ರಾಶಿಯಿಂದ ಉಳಿದ ರಾಶಿಯವರ ಯೋಗ ಫಲ ಏನಿದೆ ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಉಳಿದ ರಾಶಿಗಳ ಫಲವನ್ನ ತಿಳಿಯೋದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ತಿಳಿಸ್ತಾ ಇದ್ರಿ ಗ್ರಹಗತಿಗಳ ಚಲನೆಗಳು ಯಾವ ರೀತಿ ನಡೆಯುತ್ತೆ, ಅದ್ರ ಪ್ರಭಾವ ಮನುಷ್ಯರ ಮೇಲೆ ಹೇಗಾಗತ್ತೆ ಅಂತ ಸೂರ್ಯನ ವಿಚಾರವಾಗಿ ಹೇಳ್ತಾ ಇದ್ರಿ, ಮತ್ತಷ್ಟು ವಿಷಯವನ್ನ ತಿಳಿಸ್ಕೊಡ್ತೀರಾ? ಸೂರ್ಯ ಸಿಂಹ ರಾಶಿಗೆ ಅಧಿಪತಿಯಾಗಿರ್ತಾನೆ, ಹಾಗೂ ಅವನ ಒಂದು ಕಕ್ಷೆಯ ಮೇಲೆ ಚಲನೆಯ ಅನುಸಾರವಾಗಿ ಇಂತಿಂತಹ ರಾಶಿಯಲ್ಲಿ ಇಂತಿಷ್ಟು ದಿನ ಇರ್ತಾನೆ ಅಂತ ಆಧಾರ ಇದೆ. ಹಾಗಾಗಿ ಅದು ಜ್ಯೋತಿಷ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅದನ್ನು ದೀರ್ಘವಾಗಿ ಮತ್ತು ನಾನು ನಿಮ್ಗೆ ತಿಳಿಸ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಈಗ ಹಿಂದಿನ ಸಂಚಿಕೆಯಲ್ಲಿ ಹೇಳ್ದಂಗೆ ಘಟಿ ವಿಘಟಿ ಗಳಿಗೆ ಲಿಪ್ತಿ ಗಂಟೆ ಇತ್ಯಾದಿ ಇದೇ ಥರ ಸರಿಯಾಗಿ ಅರ್ಥ ಆಗೋದು ಕಷ್ಟ ಆಗುತ್ತೆ, ತಿಳ್ಕೊಳ್ಳಿ ಸಾಕು. ಸೂರ್ಯನ ಆರಾಧನೆಯಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಆರೋಗ್ಯಕ್ಕೆ ಕಾರಕ ಸೂರ್ಯ, ಆರೋಗ್ಯವನ್ನು ಕೊಡತಕ್ಕಂಥವನು ಸೂರ್ಯ. ಮತ್ತು ತಂದೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಯೋಚನೆಗಳನ್ನು ಸೂರ್ಯನಿಂದಲೇ ಮಾಡಬೇಕು. ಜೊತೆಯಲ್ಲಿ ಸೂರ್ಯನ ಅನುಗ್ರಹ ತಗೊಳ್ಳೋದಕ್ಕೆ ಏನು ಮಾಡಬೇಕು ಅಂತಂದರೆ, ಎಕ್ಕದ ಗಿಡ ಪೂಜೆ ಮಾಡಿದರೆ ಸೂರ್ಯನ ಅನುಗ್ರಹ ಆಗುತ್ತೆ. ಯಾಕೆಂದರೆ ಸೂರ್ಯ ತತ್ವ ಎಕ್ಕದ ಗಿಡದಲ್ಲಿ ಸ್ವಲ್ಪ ಹೆಚ್ಚಾಗಿರುತ್ತೆ, ಬೇರೆ ಎಲ್ಲ ಗಿಡಕ್ಕಿಂತಲೂ ಎಕ್ಕದ ಗಿಡದಲ್ಲಿ ಸೂರ್ಯ ತತ್ವ ಜಾಸ್ತಿ ಇರುತ್ತೆ. ಹಾಗಾಗಿ ಎಕ್ಕದ ಗಿಡ ಪೂಜೆ ಮಾಡೋದ್ರಿಂದ ಸೂರ್ಯನ ಸಂಬಂಧಿತವಾದಂಥ ಯಾವುದೇ ಸಮಸ್ಯೆಗಳಿದ್ರೂ ಸಹ ಖಂಡಿತವಾಗಿ ಪರಿಹಾರ ಆಗುತ್ತೆ. ಜೊತೆಯಲ್ಲಿ ಈಶ್ವರಂ ಭಾಸ್ಕರಂ ವಿಂದ್ಯಾತ್ ಅಂತ ಹೇಳ್ತಾರೆ. ಅಂದರೆ ಈಶ್ವರನನ್ನು ಪೂಜೆ ಮಾಡಿದರೆ ಅದರಿಂದ ಸೂರ್ಯನಿಗೆ ಸಂತೋಷವಾಗುತ್ತೆ. ಯಾಕೆಂದರೆ ಈಶ್ವರನ ಅಧಿದೈವತ್ವದಲ್ಲಿ ಸೂರ್ಯ ಇರೋದರಿಂದ ಸೂರ್ಯನ ಅನುಗ್ರಹಕ್ಕಾಗಿ ಈಶ್ವರನ ಪೂಜೆ ಮಾಡಬೇಕು. ಇನ್ನೊಂದು ವಿಶೇಷ ಏನು ಅಂದರೆ, ಭಾಸ್ವನ್ ಕಾಶ್ಯಪ ಗೋತ್ರಜೋ ಋಣ ರುಚಿಹಿ ಎಸ್ ಸಿಂಹಪೋರ್ಕ ಸಮಿತು ಷಟ್ ತ್ರಿಸ್ಥೋ ದಶಗಃ ಶುಭಃ ಶಶಿ ಗುರು ಭೌಮಶ್ಚ ಮಿತ್ರಂ ಸದಾ ಶುಕ್ರೋ ಮಂದ ರಿಪುಹು ಕಳಿಂಗ ಜನಪಃ ಅಗ್ನೀಶ್ವರೌ ದೇವತೆ ಮಧ್ಯೆ ವರ್ತುಲದಿಕ್ ಪೂರ್ವ ದಿನಕರಃ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ, ಸಿಂಹರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಈಶ್ವರ ಮತ್ತು ಅಗ್ನಿಯನ್ನು ತನ್ನ ಅಧಿಪ್ರತ್ಯಧಿ ದೇವತೆಗಳನ್ನಾಗಿಟ್ಕೊಂಡಿದ್ದಾನೆ. ಅವನಿಗೆ ಇಷ್ಟವಾಗಬೇಕು ಅಂದರೆ ಅರ್ಕ ಸಮೇತ ಅಂದರೆ ಎಕ್ಕೆ ಗಿಡದ ಪೂಜೆಯನ್ನು ಮಾಡಿ ಅಥವಾ ಎಕ್ಕದ ಸಮಿತನ್ನು ಹಾಕಿ ಹೋಮ ಮಾಡಿ ಕಾಶ್ಯಪ ಗೋತ್ರ ಅವನು ಅಂತ ಹೇಳ್ತಾನೆ. ಸೂರ್ಯ ಜನ್ಮ ಆಗಿರೋದು ಕಾಶ್ಯಪ ಗೋತ್ರದಲ್ಲಿ, ಹಾಗಾಗಿ ಅಷ್ಟು ವಿಶೇಷತೆ ಇರತಕ್ಕಂಥವನು. ಮತ್ತು ಗ್ರಹಗಳ ರಾಶಿ ಅಂತ ಏನಿರುತ್ತೆ ಅಥವಾ 9 ಗ್ರಹಗಳನ್ನು ಏನು ನಾವು ಇಡ್ತೀವಲ್ಲ ಅದರಲ್ಲಿ ಮಧ್ಯಭಾಗದಲ್ಲಿಯೇ ಸುತ್ತ ರೌಂಡ್ ಆಕಾರ ಅಂದರೆ ವರ್ತುಲ ಅಂದರೆ ರೌಂಡ್ ಸರ್ಕಲ್ ಆ ಥರದ ಒಂದು ರಂಗೋಲಿಯಲ್ಲಿ ಆ ಥರ ಬರ್ಕೊಳ್ಬೇಕು. ಮತ್ತು ಅವನ ಬಣ್ಣ ಕೆಂಪು, ಕೆಂಪು ಬಣ್ಣವನ್ನು ಅದರಲ್ಲಿ ತುಂಬಬೇಕು ಅಂತ ಹೇಳುತ್ತೆ. ಅಂದರೆ ಕೆಂಪು ಬಣ್ಣವನ್ನು ತುಂಬಿ ವರ್ತುಲಾಕಾರ ಅಂದರೆ ರೌಂಡಾಗಿ ಒಂದು ಮಂಡಲ ಬರ್ಕೊಂಬಿಟ್ರೆ ಅದು ಸೂರ್ಯನ ಆರಾಧನೆಗೆ ಸೂಕ್ತ. ಮತ್ತು ಸೂರ್ಯನ ತೇಜಸ್ಸಿರ್ತಕ್ಕಂಥದ್ದು
ಅಥವಾ ಸೂರ್ಯನು ವರ್ಚಸ್ಸಿರ್ತಕ್ಕಂಥದ್ದು ಒಂದು ಧಾನ್ಯ ಅಂತ ಇದೆ. ಆ ಧಾನ್ಯ ಗೋಧಿ. ಗೋಧಿಯನ್ನು ಆರಾಧನೆಗೆ ಇಟ್ಕೊಳ್ಬೇಕು. ಸೂರ್ಯನನ್ನು ಆರಾಧನೆ ಮಾಡೋದಕ್ಕೆ ಸ್ವತಃ ಅವನನ್ನೇ ತಂದಿಟ್ಕೊಳಕ್ಕಾಗತ್ತಾ? ಅಥವಾ ಯಾವ್ಯಾವುದನ್ನು ಆರಾಧನೆ ಮಾಡಬೇಕು ಅಂತಿದೆಯೋ ಅದಕ್ಕೆ ಅದನ್ನೇ ತಂದಿಟ್ಕೊಳಕ್ಕೆ ಆಗೋದಿಲ್ಲ, ಅಥವಾ ಮೂರ್ತಿಯನ್ನು ಸಹ ತಂದಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸೂರ್ಯನಿಗೆ ಒಂದು ಅರ್ಚನೆ ಸಲ್ಲಬೇಕು ಅಂದರೆ ಗೋಧಿಯನ್ನು ಆರಾಧನೆ ಮಾಡಿದರೆ ಸಾಕು. ಗೋಧಿಯನ್ನೇ ಸೂರ್ಯ ಅಂತ ತಿಳ್ಕೊಂಡು ಅದಕ್ಕೆ ಪೂಜಾದಿಗಳನ್ನು ಮಾಡಿ ಆನಂತರ ಅದನ್ನು ಯಾರಾದರೂ ಒಬ್ಬರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ಸ್ವಲ್ಪ ಶ್ರೇಷ್ಠರಿಗೆ, ಸ್ವಲ್ಪ ಸಮಾಜದಲ್ಲಿ ಸಾಧು ಸ್ವಭಾವದಲ್ಲಿರುವಂಥವರಿಗೆ ಕೊಟ್ಟು ನಮಸ್ಕಾರ ಮಾಡಬೇಕು. ಸೂರ್ಯನ ವರ್ಚಸ್ಸಿನ ಪರ್ಸೆಂಟೇಜ್ ಲೆಕ್ಕ ಹಾಕೋಣ. ಸೂರ್ಯನ ಪರ್ಸೆಂಟೇಜ್ ಲೆಕ್ಕ ಹಾಕಿದರೆ 10% ಅಂತ ಹೇಳುತ್ತೆ. 10% ಅಂದರೆ 10 ರೂಪಾಯಿ. ಅದರಲ್ಲಿ ದಕ್ಷಿಣೆಯನ್ನಿಟ್ಟು, ಕಾಣಿಕೆಯನ್ನಿಟ್ಟು, ಕೆಂಪು ಬಣ್ಣದ ಬಟ್ಟೆಯನ್ನಿಡಬಹುದು. ಜೊತೆಯಲ್ಲಿ ಈ ಆರಾಧನೆ ಮಾಡೋ ಸಂದರ್ಭದಲ್ಲೂ ಅಷ್ಟೇ, ಆದಷ್ಟು ಕೆಂಪು ಬಣ್ಣದ ಹೂಗಳನ್ನು ಬಳಸಿ ಸೂರ್ಯನ ಆರಾಧನೆ ಮಾಡಬೇಕು. ಜೊತೆಯಲ್ಲಿ ಹರಳುಗಳನ್ನು ಧರಿಸ್ತಾರಲ್ಲ, ಗೊತ್ತಿರಬಹುದು, ಈಗೆಲ್ಲ ಒಂದೊಂದು ರಾಶಿಗೆ ನವರತ್ನಗಳು ಅಂತ ಇರುತ್ತೆ. ಆ ನವರತ್ನಗಳಲ್ಲಿ ಮಾಣಿಕ್ಯ, ಮುಕ್ತಾಫಲ, ವಿದ್ರುಮ, ಗೋಮೇಧಕ, ವೈಡೂರ್ಯ, ಪುಷ್ಯರಾಗ, ಪ್ರವಾಳ, ನೀಲ, ಪಚ್ಚೆ, ವಿದ್ರುಮ ಅಂತ ಹೇಳ್ತಾರೆ. ಈ 9 ತರದ ರತ್ನಗಳನ್ನು ಬಳಸಬೇಕು ನವಗ್ರಹಗಳಿಗೆ ಅಂತ ಹೇಳುತ್ತೆ. ಅದರಲ್ಲಿ ಸೂರ್ಯನಿಗೆ ಹೇಳಿರ್ತಕ್ಕಂಥದ್ದು ಮಾಣಿಕ್ಯ. ಈ ಮಾಣಿಕ್ಯವನ್ನು ಧಾರಣೆ ಮಾಡೋದ್ರಿಂದ ಸೂರ್ಯ ತತ್ವ ಹೆಚ್ಚಾಗತ್ತೆ. ಆವಾಗ ಸೂರ್ಯನ ಅನುಗ್ರಹವಾಗುತ್ತೆ, ಸೂರ್ಯನಿಂದ ಬಂದಿರತಕ್ಕಂಥ ಪೀಡೆಗಳೆಲ್ಲ ಪರಿಹಾರವಾಗುತ್ತೆ ಅಂತ ಹೇಳುತ್ತೆ. ಇನ್ನು ಬಹಳ ವಿಶೇಷವಾಗಿದೆ, ಸೂರ್ಯ ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ, ಉಚ್ಚ ಸ್ಥಿತಿಯಲ್ಲಿರ್ತಾನೆ ಸೂರ್ಯ ಮೇಷರಾಶಿಯಲ್ಲಿ. 6ನೇ ಮನೆಯಲ್ಲಿದ್ದರೆ ನಮ್ಮ ಜಾತಕದಲ್ಲಿ ಜನ್ಮ ರಾಶಿಯಿಂದ ಅಥವಾ ಜನ್ಮ ಲಗ್ನದಿಂದ 6ನೇ ಮನೆಯಲ್ಲಿದ್ದರೆ ಅಥವಾ 3ನೇ ಮನೆಯಲ್ಲಿದ್ದರೆ ಅಥವಾ 10ನೇ ಮನೆಯಲ್ಲಿದ್ದರೆ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಸೂರ್ಯ ಅಂತ ಹೇಳುತ್ತೆ. 6ನೇ ಮನೆ ದುಸ್ವಭಾವ ಅಲ್ಲ, ಅಲ್ಲಿ ಒಳ್ಳೆಯ ಫಲ ಕೊಡ್ತಾನೆ ಅಂದರೆ ಸೂರ್ಯನಿಗೆ ಅಲ್ಲಿ ಕೊಡೋ ಅಧಿಕಾರ ಇದೆ, ಹಾಗಾಗಿ ಅವನು ಅಲ್ಲಿ ಕೊಡ್ತಾನೆ. ಅವನಿಗೆ ಕೊಟ್ಟಿರುವಂಥ ಅವಕಾಶ ಅದು, ಭಗವಂತನ ಅನುಗ್ರಹ ಅದು. ಹಾಗಾಗಿ 6, 3, 10ನೇ ಮನೆಗಳಲ್ಲಿ ಸೂರ್ಯ ಉತ್ತಮವಾದಂಥ ಫಲಗಳನ್ನೇ ಕೊಡ್ತಾನೆ. ಕೆಲವು ಅಪವಾದಗಳಿದ್ದೇ ಇರುತ್ತೆ, ಅದನ್ನು ದೀರ್ಘವಾಗಿ ಯೋಚನೆ ಮಾಡಿದರೆ ಮಾತ್ರ ಹೊಳೆಯುತ್ತೆ. ಸೂರ್ಯನ ಅನುಗ್ರಹದಿಂದ ಆರೋಗ್ಯ ಸಿದ್ಧಿ ಆಗೋದ್ರಿಂದ ಈ ಎಲ್ಲ ರೀತಿಯಲ್ಲಿ ಏನು ಹೇಳಿದೆ ನಾನು, ಸೂರ್ಯನ ಆರಾಧನೆಯನ್ನು ಮಾಡಬಹುದು. ಇನ್ನು ಚಂದ್ರನ ಆರಾಧನೆ ಮಾಡೋದ್ರ ಬಗ್ಗೆ ತಿಳ್ಕೊಳ್ಬೇಕಲ್ವಾ? ಚಂದ್ರನ ಅಧಿಕಾರ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯ ಮೇಲೆ. ಹಾಗಾಗಿ ಕರ್ಕಾಟಕ ರಾಶಿಯಲ್ಲಿ ಯಾರು ಹುಟ್ಟಿರ್ತಾರೋ ಅಂಥವರ ಅಧಿಪತಿ ಚಂದ್ರ. ಈ ಸೂರ್ಯನಿಗೆ ನೀವು ವರ್ತುಲಾಕಾರ ಮಂಡಲ ಹಾಕ್ಕೊಳ್ತೀರಿ, ಕೆಂಪು ಬಣ್ಣ, ಕೆಂಪು ಬಣ್ಣದ ಹೂವು ಇತ್ಯಾದಿಗಳೆಲ್ಲ ಬಳಸ್ತೀರಿ ಬಟ್ಟೆಯೆಲ್ಲ. ಹಾಗಂತ ಚಂದ್ರನಿಗೆ ಸಂಬಂಧಪಟ್ಟಿದ್ದಂಥದ್ದು ಏನೇನಿದೆ ವಿಚಾರಗಳೆಲ್ಲ ಬೇಕಲ್ಲ. ಚಂದ್ರನಿಗೆ ಸಂಬಂಧಪಟ್ಟ ವಿಚಾರವನ್ನು, ಚಂದ್ರನಿಗೆ ಸಂಬಂಧಪಟ್ಟಂತಹ ವಾರ ಇರುತ್ತಲ್ಲ, ಯಾವ ವಾರ ಹೇಳಿ? ನಾಡಿದ್ದು ಸೋಮವಾರ. ಅವತ್ತಿನ ಸಂಚಿಕೆಯಲ್ಲಿ ನಿಮಗೆ ಚಂದ್ರನ ಬಗ್ಗೆ ಪೂರ್ಣ ವಿಚಾರ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಗುರುಜಿಯಿಂದ ಮತ್ತಷ್ಟು ವಿಚಾರವನ್ನ ತಿಳಿಯೋಣ, ಆದರೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಳ್ಳೋಣ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಗೌರಮ್ಮ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು, ಅವರಿಗೆ ಕರೆಯನ್ನ ಮಾಡಿದೀವಿ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ ಗೌರಮ್ಮ ಅವರೇ. ನಮಸ್ತೆ. ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳಬೇಕಿತ್ತು? ಎಷ್ಟು ವರ್ಷ ಗೌರಮ್ಮ ನಿಮ್ಗೀಗ? ನಮ್ಗೆ ವಯಸ್ಸು 26. ಗುರುಜಿ ಇದಾರೆ, ಮಾತಾಡಿ ಮಾ. ಸ್ವಾಮೀಜಿ, ನನ್ನ ಹೆಸರು ಗೌರಮ್ಮ ಅಂತ, ವಯಸ್ಸು 26. ಸರಿ. ಮೊದಲೇ ಯಾವ್ದು ಬಂದ್ರು ಕಷ್ಟ ಇಲ್ಲ, ಮನೆ ತುಂಬಾ ಕಷ್ಟ, ಅದ್ರ ಬಗ್ಗೆನೆ ಕೇಳ್ಬೇಕಾಗಿತ್ತು ಸ್ವಾಮೀಜಿ. ಮದ್ವೆ ಆಗ್ತಾ ಇಲ್ಲ ಅಂತ? ಸ್ವಾಮೀಜಿ, ಮದ್ವೆ ಆಗುತ್ತೆ, ಎಲ್ಲ ಸೆಟ್ ಆಗುತ್ತೆ, ಅದ್ರಲ್ಲಿ ಒಂದ್ ತೊಂದ್ರೆ ಬರುತ್ತೆ, ಮನೆ ತುಂಬಾ ಕಷ್ಟ. ಯಾವ ಊರಮ್ಮ ನೀವು ಇರೋದು? ನಾವು ಏರೋಹಳ್ಳಿ ಅಂತ. ಏರೋಹಳ್ಳಿ? ಮಾಗಡಿ ರೋಡ್. ಆಯ್ತಮ್ಮ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ಏನು ಕೆಲಸ ಮಾಡೋದು, ಏನು ಏನು ಉದ್ಯೋಗ ಮಾಡ್ತಾರೆ, ಅಥವಾ ನೀವೇನು ಕೆಲ್ಸಕ್ಕೆ ಹೋಗ್ತಿದ್ದೀರಾ, ಏನ್ ಕಥೆ? ನಾವು ಮನೆಯಲ್ಲೇ ಇದೀವಿ ಸ್ವಾಮೀಜಿ. ನಮ್ಮ ಅಣ್ಣದಿರು ಹಂಗೆ ಸ್ವಲ್ಪ ಪುಟ್ಟ ಕೆಲಸ ಮಾಡ್ತಾರೆ ಸ್ವಾಮೀಜಿ. ಆಯ್ತಮ್ಮ, ಸುಲಭವಾಗಿ ಪರಿಹಾರ ಆಗುವಂತ ಉಪಾಯ ತಿಳಿಸ್ತೀನಿ. ಅದೇ ನಾನು ತಿಳಿಸ್ಕೊಡ್ತೀನಮ್ಮ, ಯೋಚನೆ ಮಾಡಬೇಡಿ. ಜಲಾಂತರ್ದರ್ಶಿನಿಯಲ್ಲಿ ಬಂದ ಪ್ರಕಾರ ನಿಮ್ಮ ಮನೆ ಸಮೀಪದಲ್ಲಿ ಯಾವುದೋ ಒಂದು ಶಕ್ತಿ ದೇವತೆ ಇದೆ. ಯಾವುದೋ
ಮಾರಮ್ಮ ಮಾರಮ್ಮನ ದೇವಸ್ಥಾನ ಇರ್ಬೇಕಲ್ಲ ನಿಮ್ಮನೆ ಹಿಂಭಾಗದಲ್ಲಿ ಅಲ್ಲಿ ಹೋಗಿ ಒಟ್ಟು ಆರು ಶುಕ್ರವಾರ ದಿವಸ ಪ್ರತಿ ಶುಕ್ರವಾರನು ಮೂರು ಮೂರು ನಿಂಬೆ ಹಣ್ಣು ಕೊಟ್ಟು ಬನ್ನಿ ಅಲ್ಲಿ ಅಮ್ಮನವರಿಗೆ ನಿಮ್ಮ ತಲೆಗೆ ಮೂರು ಸುತ್ತು ನಿವಾಳಿಸ್ಕೋಬೇಕು ಅದನ್ನ ಮೂರು ಸುತ್ತು ನಿಮ್ ತಲೆಗೆ ನಿವಾಳಿಸ್ಕೊಂಡು ತಗೊಂಡೋಗಿ ಮಾರಮ್ಮನಿಗೆ ಕೊಟ್ಟು ಬರ್ಬೇಕು ಆರು ಶುಕ್ರವಾರ ಮಾಡಿ ಸಾಕು ಆಯ್ತಾ ಇನ್ನು ದುಡ್ಡು ಕಾಸಿಗೆ ಸಮಸ್ಯೆ ಆಗ್ತಾ ಇದೆ ಮನೇಲಿ ಅಂತಂದ್ರಿ ದುಡ್ಡು ಕಾಸಿಗೆ ಸಂಬಂಧಪಟ್ಟು ಒಂದು ತೆಂಗಿನಕಾಯಿ ಸಿಪ್ಪೆ ಸುಲಿದೆ ಇರುವಂತಹದ್ದು ಒಂದು ತೆಂಗಿನಕಾಯಿ ಇಟ್ಕೊಂಡು ಮನೇಲಿ ಅದನ್ನೇ ಲಕ್ಷ್ಮಿ ಅಂತ ಪೂಜೆ ಮಾಡ್ತಾ ಇರ್ಬೇಕು ಪ್ರತಿ ದಿನ ಪೂಜೆ ಮಾಡ್ಬೇಕು ಇದರಿಂದ ಒಳ್ಳೇದಾಗತ್ತೆ ಒಂದ್ 48 ದಿವಸವಾದ್ರೂ ಮಾಡ್ಲೇಬೇಕು ಹೌದು ಸಿಪ್ಪೆ ಇಲ್ದೆ ಇದ್ರೆ ಕಾಯಿ ಒಡ್ದೋಗುತ್ತೆ ಇಲ್ಲ ಹಾಳಾಗುತ್ತೆ ಹೀಗೆಲ್ಲ ಆಗತ್ತೆ ಹಾಗಾಗಿ ಸಿಪ್ಪೆ ಸಮೇತ ಇಟ್ಟು ಪೂಜೆ ಮಾಡಿ ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಖಂಡಿತ ಆಗುತ್ತಮ್ಮ ಮಾರಮ್ಮನ ದೇವಸ್ಥಾನಕ್ಕೆ ಮೂರು ನಿಂಬೆ ಹಣ್ಣು ಆರು ಶುಕ್ರವಾರ ತಲೆ ನಿವಾಳಿಸ್ಬಿಟ್ಟು ತಗೊಂಡೋಗಿ ಕೊಡಿ ನಿಮ್ ಕೈಲಾದಷ್ಟು ಕಾಣಿಕೆ ಹಾಕಿ ಒಳ್ಳೇದಾಗ್ಲಿ ಧನ್ಯವಾದಗಳು ಗೌರವ್ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ ವೀಕ್ಷಕರೇ ಉಳಿದ ರಾಶಿಗಳ ಫಲ ನಾಳೆಗೆ ಹೇಗಿದೆ ಅಂತ ತಿಳಿಯೋಣ ಅಲ್ವಾ ಗುರುಜಿ ಉಳಿದ ರಾಶಿಗಳ ಫಲ ನಾಳೆ ದಿವಸಕ್ಕೆ ಹೇಗಿದೆ ಅಂತ ತಿಳಿಸ್ಕೊಡಿ ಮೊದಲು ತುಲಾರಾಶಿ ತುಲಾರಾಶಿಯವರ ಯೋಗ ಫಲದ ಪ್ರಕಾರ ಚತುರ್ಥ ಭಾವದಲ್ಲಿರ್ತಕ್ಕಂತಹ ಚಂದ್ರ ಕರ್ಮ ಭಾವಕ್ಕೆ ದೃಷ್ಟಿಯನ್ನು ಕೊಡ್ತಾನೆ ಅಂದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಸಂಪತ್ತು ಬರ್ತದೆ ಅಂತ ಅರ್ಥ ಸ್ವಲ್ಪ ಮಟ್ಟಿನ ಅನುಕೂಲ ಆಗ್ತದೆ ಆದರೆ ಭಾಗ್ಯದಲ್ಲಿರ್ತಕ್ಕಂಥ 9ನೇ ಮನೆಯಲ್ಲಿರ್ತಕ್ಕಂಥ ಗುರು ವಕ್ರನಾಗಿದ್ದಾನೆ ಹಾಗಾಗಿ ವಕ್ರದ ಫಲ ಏನಂತಂದ್ರೆ ಬೀಳುವಂತಹದ್ದು ಎಲ್ಲಾದರೂ ಜಾರಿ ಬಿದ್ದು ಸ್ವಲ್ಪ ಪೆಟ್ಟಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ಆ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಜೊತೆಯಲ್ಲಿ ತುಲಾರಾಶಿಯವರ ಪಂಚಮ ಭಾವಕ್ಕೆ ಅಧಿಪತಿ ಯಾರು ಅಂತಂದ್ರೆ ಶನೇಶ್ವರನೇ ಹಾಗಂತ ಇಲ್ಲಿ ಕನ್ಯಾರಾಶಿಯವರ ಥರದಲ್ಲಿ ಯಮುನಾ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ಶುಕ್ರಗ್ರಹಕ್ಕೆ ಸಂಬಂಧಪಟ್ಟಂತಹ ದೇವತೆ ಇದೆ ಅದು ಶಚೀಂದ್ರ ಅಂತ ಹೇಳ್ತಾರೆ ಆ ಶಚೀಂದ್ರ ಪೂಜೆಯನ್ನು ಮಾಡಿದಾಗ ನಿಮ್ಮ ಈ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ ಮುಂದಿರೋದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಇದಲ್ಲದೆ ಇನ್ನೇನಾದರೂ ಸಮಸ್ಯೆ ಬಂದ ಪಕ್ಷದಲ್ಲಿ ಅಂಥ ಸಂದರ್ಭದಲ್ಲಿ ಪಂಚಮ ಸ್ಥಾನ ಆರಾಧನಾ ಸ್ಥಾನಾಧಿಪತಿ ಗುರು ಅವರು ವಕ್ರ ಹಾಗಾಗಿ ಏನು ಮಾಡಬೇಕು ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಬೇಕು ವೃಶ್ಚಿಕ ರಾಶಿಯವರು ಈ ಒಂದು ಸೋಮವಾರದ ಫಲ ಇದು ನೆನಪಿರಲಿ ಯಾಕೆ ಅಂತಂದರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಶನಿವಾರ ಭಾನುವಾರ ನಮ್ಮ ಸಂಚಿಕೆ ಇರೋದಿಲ್ಲ ಮಹರ್ಷಿ ದರ್ಪಣ ಸಂಚಿಕೆ ಇದ್ದರೂ ಅದರಲ್ಲಿ ದಿನ ಭವಿಷ್ಯ ಅನ್ನುವಂಥದ್ದು ಹೇಳೋದಿಲ್ಲ ಹಾಗಾಗಿ ಸೋಮವಾರದ ಫಲವನ್ನು ತಿಳಿಸ್ತಾ ಇದ್ದೀನಿ ನೆನಪಿಟ್ಕೊಳ್ಳಿ ಸೋಮವಾರ ಬೆಳಿಗ್ಗೆನೆ ಸೂರ್ಯೋದಯಕ್ಕೆ ಎದ್ದು ಅರಳಿ ಮರದ ಪ್ರದಕ್ಷಿಣೆಯನ್ನು ಮಾಡಿದಾಗ ಗುರುವಿನಿಂದ ಬಂದಿರತಕ್ಕಂತಹ ಸಮಸ್ಯೆಗಳು ನಿವೃತ್ತಿ ಆಗೋದ್ರ ಜೊತೆಗೆ ಈ ಒಂದು ಚಂದ್ರ ತೃತೀಯ ಭಾವದಿಂದ ಸತ್ಕಾಮನೆಗಳನ್ನು ಇಟ್ಕೊಂಡು ಒಳ್ಳೆ ಯೋಚನೆಗಳನ್ನು ಇಟ್ಕೊಂಡು ಮಾಡ್ತಕ್ಕಂಥ ಕೆಲಸಕ್ಕೆ ಉತ್ತೇಜನ ಕೊಡ್ತಾನೆ ಮುಂದಿರೋದು ಧನುರಾಶಿ ಧನುರಾಶಿಯವರ ಯೋಗದ ಪ್ರಕಾರ ಅಷ್ಟಮಾಧಿಪತಿ ದ್ವಿತೀಯ ಭಾವದಿಂದ ಅಷ್ಟಮಕ್ಕೆ ದೃಷ್ಟಿ ಕೊಡ್ತಕ್ಕಂಥ ಯೋಗ ಅಂದರೆ ಪಾಪವನ್ನು ಆಚರಣೆ ಮಾಡುವಂಥ ಯೋಚನೆ ಅಥವಾ ಕೆಟ್ಟ ಮಾತುಗಳನ್ನು ದೊಡ್ಡವರಿಗೆ ಆಡ್ತಕ್ಕಂಥ ಒಂದು ಅವಕಾಶ ಬರುತ್ತೆ ಅವಕಾಶ ಅಂತ ಉಪಯೋಗಿಸ್ಕೋಬಾರ್ದು ಅದನ್ನು ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಅದರಿಂದ ತೊಂದರೆ ಆಗುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಾಗಾಗಿ ಇಂಥ ಸಂದರ್ಭ ಬಂದಾಗ ಆರಾಧನಾ ಸ್ಥಾನವನ್ನೇ ನೋಡ್ಬೇಕು ಮತ್ತೆ ಆವಾಗ ಅಲ್ಲೂ ಸಹ ಬರ್ತಕ್ಕಂಥದ್ದು ಅಂಗಾರಕನೇ ಈ ಅಂಗಾರಕನಿಗೆ ಕೇವಲ ಭದ್ರಕಾಳಿ ಒಂದೇ ಅಲ್ಲ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಬಹುದು ಸಮಯಕ್ಕೆ ತಕ್ಕಾಗೆ ಯಾವ ಸಮಸ್ಯೆಗೆ ಯಾವ ದೇವತೆಯೋ ಅದನ್ನೇ ಆರಾಧನೆ ಮಾಡಬೇಕು ಹಾಗಾಗಿ ಧನುರಾಶಿಯವರು ಸುಬ್ರಹ್ಮಣ್ಯನ ಆರಾಧನೆ ಮಾಡಿದಾಗ ಈ ಸಮಸ್ಯೆ ಖಂಡಿತವಾಗಿ ಪರಿಹಾರವಾಗುತ್ತೆ ಇನ್ನು ಮಕರ ಕುಂಭ ಮೀನರಾಶಿಯವರು ಏನ್ ಮಾಡಬೇಕು ಅವರ ಯೋಗ ಹೇಗಿದೆ ಸೋಮವಾರ ದಿವಸ ಮುಂದಿನ ಭಾಗದಲ್ಲಿ ನೋಡೋಣ ವೀಕ್ಷಕರೇ ನಾಗರತ್ನ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ರು ಅವರಿಗೆ ಕರೆಯನ್ನ ಮಾಡಿದೀವಿ ಹಲೋ ಹಲೋ ನಮಸ್ತೆ ನಾಗರತ್ನ ಅವರೇ ನಮಸ್ತೆ ಯಾರ ಬಗ್ಗೆ ಪ್ರಶ್ನೆಯನ್ನ ಕೇಳ್ಬೇಕು ತಾಯಿ ರೀ ನನ್ನ ನಾಗರತ್ನ ತಾಯಿ
ನಾಗರತ್ನ ಅವ್ರ ಬಗ್ಗೆ ಪ್ರಶ್ನೆ ಕೇಳ್ಬೇಕಾ? ಹೌದ್ರಿ, ನಾಗರತ್ನ ಪ್ರಶ್ನೆ. ನಾಗರತ್ನ ನನ್ನ ಬಗ್ಗೆ ಕೇಳಲಿಕ್ಕೆ. ಹಾ, ಎಷ್ಟು ವರ್ಷ? ನಾಗರತ್ನ ತಾಯಿ ನಾನು, ಅವ್ರು ನಮ್ಮ ಮಗ ಹೋಗಿ 7 ವರ್ಷ ಆಗ್ತದೆ. ಹಾ, ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಜೊತೆ ನೇರವಾಗಿ, ಆಯ್ತಾ? ನಮಸ್ತೆ ಗುರುಜಿ. ಹೇಳಿ ಮಾ, ಏನು ವಿಚಾರ ಹೇಳಿ. ನಮ್ಮ ಮಗ ಹೋಗಿ 7 ವರ್ಷ ಆಯ್ತ್ರಿ. ಗೊತ್ತಾಯ್ತು, ಹೇಳಿ. ಕೆಲ್ಸಕ್ಕೆ ಹೋದನ, ಮನೆಗೆ ಬರ್ಲಿಲ್ಲ ಸ್ವಾಮೀಜಿ. ಎಲ್ಲಿ ಇದ್ದಾನೋ ಎಲ್ಲ ಏನು ಅಂತ ಸುದ್ದಿನೇ ಇಲ್ಲ ಅವಂದು. ಓಹೋ, ಸರಿ ಸರಿ, ಅರ್ಥ ಆಯ್ತು. ಅವ್ರು ವಾಪಸ್ ಮನೆಗೆ ಬರ್ಲಿ ಆರೋಗ್ಯವಾಗಿ ಅಂತ ನೀವು ಕೇಳ್ತಿದ್ದೀರಾ? ಹೌದು. ಇದ್ದಾನೋ, ಜೀವದಲ್ಲಿ ಇದ್ದಾನೋ ಇಲ್ವೋ? ಅಮ್ಮ, ಮೊದಲು ನೀವು ತಾಯಿ. ಹೌದ್ರಿ. ನೀವು ನಿಮ್ಮ ಮಗ ಎಲ್ಲೇ ಇರ್ಲಿ ಜೀವಂತವಾಗಿ ಸುಖವಾಗಿ ಆರೋಗ್ಯವಾಗಿರ್ಲಿ ಅಂತ ನಿಮ್ಮ ದೇವರನ್ನ ನೀವು ಕೇಳ್ಕೊಳ್ಳಿ. ತಾಯಿಯೇ ಮೊದಲನೇ ದೇವತೆ ಮಕ್ಕಳಿಗಮ್ಮ. ಹಾಗಾಗಿ ಎಲ್ಲಿ ಹೋದ ಅಂತಾನೇ ಇಲ್ಲ ಸ್ವಾಮೀಜಿ. ನೀವು ಏನಿದ್ರು ಪರಿಹಾರ ಮಾಡಿ ಹೇಳ್ಬೇಕು. ನೀವು ಯಾವುದೇ ಕಾರಣಕ್ಕೂ ಮಗ ಜೀವಂತವಾಗಿ ಇದ್ದಾನೋ ಇಲ್ವೋ ಅನ್ನೋ ಕಲ್ಪನೆ ಕೂಡ ಮಾಡ್ಕೋಬಾರ್ದು. ಗೊತ್ತಾಯ್ತಾ? ನಾನು ಅದನ್ನ ಕರ್ಣಪಿಶಾಚಿನಿ ತಂತ್ರದಲ್ಲಿ ನೋಡ್ತೀನಿ. ಈಗ ನಿಮ್ಮ ಮಗನ ಬಗ್ಗೆ ತಿಳ್ಕೊಂಡು ನಿಮಗೂ ಸಹ ತಿಳಿಸ್ತೀನಿ. ನಾನು ಯೋಚನೆ ಮಾಡಬೇಡಿ. ಸರೋಜಮ್ಮನವರೇ, ಕರ್ಣಪಿಶಾಚಿನಿ ತಂತ್ರದ ಪ್ರಕಾರ ನಿಮ್ಮ ಮಗ ಜೀವಂತವಾಗಿಯೇ ಇದ್ದಾನೆ, ಆರೋಗ್ಯವಾಗಿಯೇ ಇದ್ದಾನೆ. ಸಂತೋಷನಾ? ಏನೂ ಚಿಂತೆ ಮಾಡಬೇಡಿ. ನಿಮ್ಮ ಮನೆ ಹತ್ರ ಆಸ್ಪಾಸ್ನಲ್ಲಿ ಎಲ್ಲರೂ ಆಂಜನೇಯನ ದೇವಸ್ಥಾನ ಇದೆಯಾ? ಆಂಜನೇಯ ದೇವಸ್ಥಾನ ಇದೆ ಅಲ್ವಾ? ನಿಮ್ ಮಗಂದು ಒಬ್ಬನೇ ಇರೋದು ಯಾವ್ದಾದ್ರು ಫೋಟೋ ಇದೆಯಾ? ಸಿಂಗಲ್, ಅವನು ಒಬ್ಬನೇ ಇರೋಂತ ಫೋಟೋ ಹಾಕ್ಬೇಕು. ಆಯ್ತಾ? ಅವನು ಹಾಕ್ತಾ ಇದ್ದಿದ್ದು ಯಾವ್ದಾದ್ರು ಬಟ್ಟೆ ಇದೆಯಾ ಮನೇಲಿ? ಸರಿ, ಹಾಗಾದ್ರೆ ಬಹಳ ಸುಲಭವಾದ ಒಂದು ಕೆಲಸ ಹೇಳಲಾ? ಎರಡು ಸಿಪ್ಪೆ ಸುಲಿದೆ ಇರೋ ತೆಂಗಿನಕಾಯಿ ತಗೊಳ್ಳಿ. ಹೌದು, ಜೊತೆಯಲ್ಲಿ ನಿಮ್ಮ ಮಗನ ಫೋಟೋ, ಜೊತೆಯಲ್ಲಿ ಅವನು ಹಾಕೊಳ್ತಾ ಇದ್ದಿದ್ ಬಟ್ಟೆ, ಜೊತೆಯಲ್ಲಿ ಒಂದು ಮೂರು ಚಿಕ್ಕ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಕಲ್ಲು. ಮೂರು ಕಲ್ಲು. ಹೌದು. ಇದಿಷ್ಟನ್ನು ತಗೊಂಡು ಆಂಜನೇಯ ದೇವಸ್ಥಾನದಲ್ಲಿ ಕೊಡಿ. ಕೊಟ್ಟು ಬಿಟ್ಟು ಪೂಜೆ ಮಾಡಿಸಿ ಆಂಜನೇಯಂಗೆ. ಆಮೇಲೆ ಆ ನಿಮ್ ಮಗನ ಫೋಟೋ ಇರುತ್ತಲ್ಲ, ಆ ಫೋಟೋನ ಅವನ ಬಟ್ಟೆ ಒಳಗಿಡಿ. ಆ ಫೋಟೋ ಮೇಲೆ ಮೂರು ಕಲ್ಲಿಡಿ. ಆ ಕಲ್ಲಿಗೆ ಆಂಜನೇಯನ ಹತ್ರ ಪೂಜೆ ಮಾಡಿಸ್ಕೊಂಬರ್ಬೇಕು. ಆ ಮೂರು ಕಲ್ಲಿಗೆ ಮಾತ್ರ ಪೂಜೆ ಮಾಡಿಸ್ಕೊಂಬಂದ್ರೆ ಸಾಕು. ನಿಮ್ ಮಗನ ಫೋಟೋ ಮತ್ತೆ ಅವನ ಬಟ್ಟೆಗೆ ಪೂಜೆ ಮಾಡಿಸೋದು ಬೇಡ. ಆಯ್ತಾ? ಆ ಬಟ್ಟೆ ಒಳಗಡೆಗೆ ಅವನ ಫೋಟೋ ಇಟ್ಟು, ಅದ್ರ ಮೇಲೆ ಮೂರು ಕಲ್ಲಿಟ್ಟು, ಆಂಜನೇಯನ ಪ್ರಸಾದ ಹಾಕಿ ಗಂಟು ಕಟ್ಟಿ. ಗಂಟು ಕಟ್ಟಿ ತಂದು ಮನೆಯಲ್ಲಿ ಒಂದು ಬೀರು ಒಳಗೆಲ್ಲಾದ್ರೂ ಸರಿಯಾಗಿ ಇಟ್ಟುಬಿಡಿ ಎತ್ತರಕ್ಕೆ. ಮನೆಗೆ ಬರ್ಬೇಕಿದ್ರೆ ಆ ಸಿಪ್ಪೆಕಾಯಿ ವಾಪಸ್ ತರೋದು ಬೇಡ. ಅದನ್ನ ಆಂಜನೇಯಂಗೆ ಸಮರ್ಪಣೆ ಮಾಡಿ. ಕೈಲಾದಷ್ಟು ಕಾಣಿಕೆ ಸಮರ್ಪಣೆ ಮಾಡಿ. ಗೊತ್ತಾಯ್ತಾ? ಹಬ್ಬಬ್ಬ ಅಂತಂದ್ರು 10-12-22 ದಿನದಲ್ಲಿ ನಿಮಗೆ ನಿಮ್ಮ ಮಗನ ಬಗ್ಗೆ ಏನಾದ್ರೂ ಒಂದು ಖಂಡಿತವಾದ ಸುದ್ದಿ ಸಿಗತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಏನೇ ಲೇಟು ಅಂದ್ರು ಬರೋ ಮಾರ್ಚ್ ತಿಂಗಳಲ್ಲಿ ನಿಮ್ ಮಗ ನಿಮ್ ಮನೆಗೆ ಬರ್ತಾನೆ. ಯೋಚನೆ ಮಾಡಬೇಡಿ, ಒಳ್ಳೇದಾಗ್ಲಿ. ಧನ್ಯವಾದಗಳು ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ. ಆದಷ್ಟು ಬೇಗ ನಿಮ್ಮ ಮಗ ನಿಮ್ಮ ಮನೆಗೆ ಬರಲಿ, ನಿಮ್ಮ ಮಡಿಲನ್ನು ತುಂಬಲಿ ಅಂತ ನಾವು ಕೂಡ ಹಾರೈಸ್ತೀವಿ. ವೀಕ್ಷಕರೇ, ನಾಳೆ ದಿವಸ ಅಂದರೆ ಸೋಮವಾರ ಉಳಿದ ರಾಶಿಗಳ ಫಲ ಹೇಗಿದೆ ಅಂತ ತಿಳಿಯೋಣ. ಆದರೆ ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಜಿ, ಮಕರ, ಕುಂಭ ಹಾಗೂ ಮೀನ ರಾಶಿಯವರಿಗೆ ಸೋಮವಾರದ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಮೊದಲು ಮಕರ ರಾಶಿ. ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ರಾಶಿಯಲ್ಲಿಯೇ ಇರತಕ್ಕಂಥ ಯೋಗ ಅಂದ್ರೆ ಕೌಟುಂಬಿಕ ಸೌಖ್ಯ ಅಥವಾ ಸತಿಪತಿಯರಲ್ಲಿ ಒಂದು ಅನ್ಯೋನ್ಯತೆಯ ವಾತಾವರಣ ಇರುತ್ತೆ. ಜೊತೆಯಲ್ಲಿ ಷಷ್ಠ ಭಾವದಲ್ಲಿ ವಕ್ರನಾಗಿರ್ತಕ್ಕಂಥ ಗುರು
ಅದು ಸಹ ಉತ್ತಮವಾದಂತಹ ಫಲವನ್ನೇ ಕೊಡುತ್ತೆ. ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಕಾದಂತ ಅಗತ್ಯ ಅನಿವಾರ್ಯ ಏನು ಇಲ್ಲ. ಆದರೂ ಸಹ ಭಾಗ್ಯ ಸ್ಥಾನದಲ್ಲಿ ಇರ್ತಕ್ಕಂತಹ ಬುಧ, ಭಾಗ್ಯಕಾರಕ ಬುಧ ಶನಿ ಮತ್ತು ರವಿಯೊಂದಿಗೆ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕಾಗಿ ಬರ್ತದೆ, ಎಚ್ಚರಿಕೆಯಿಂದ ದಿನವನ್ನು ಕಳೆಯಬೇಕಾಗಿ ಬರ್ತದೆ. ಹಾಗಾಗಿ ಅದಕ್ಕೆ ಸಂಬಂಧಿತವಾದಂತಹ ದೇವತಾರಾಧನೆಯನ್ನು ಮಾಡಬೇಕು. ಮಕರ ರಾಶಿಗೆ ಪಂಚಮ ಭಾವಾಧಿಪತಿ ಯಾರಾಗ್ತಾನೆ, ಆರಾಧನಾ ಸ್ಥಾನಾಧಿಪತಿ ಶುಕ್ರ ಆಗ್ತಾನೆ. ಶುಕ್ರನನ್ನು ಭಾರ್ಗವ ಅಂತಾನೆ, ಲಕ್ಷ್ಮಿಯನ್ನು ಭಾರ್ಗವಿ ಅಂತಾನೆ. ಏನು ಮಾಡಬೇಕು ಅಂತ ಅರ್ಥ ಆಯ್ತಲ್ಲ, ಹಾಗಾದರೆ ಲಕ್ಷ್ಮಿ ಆರಾಧನೆ ಮಾಡಿದ್ರೆ ಆಯ್ತಪ್ಪ. ಕುಂಭರಾಶಿಯ ಫಲ ನೋಡೋಣ. ಕುಂಭರಾಶಿಯವರಿಗೆ ಷಷ್ಠಾಧಿಪತಿ ವ್ಯಯದ ಯೋಗ, ಅಂದರೆ ಸಾಲಾದಿಗಳನ್ನು ಮಾಡಿಕೊಂಡಿದ್ದು ಅದನ್ನು ತೀರಿಸಿಕೊಳ್ಳೋದಕ್ಕೆ ಉತ್ತಮವಾದಂಥ ಯೋಗ ಇದೆ. ಆದರೆ ಪಂಚಮ ಭಾವದಲ್ಲಿ ಗುರು ವಕ್ರನಾಗಿದ್ದಾನೆ, ಹಾಗಾಗಿ ದೈವಾನುಗ್ರಹ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. ಹಾಗಾಗಿ ದೈವಾನುಗ್ರಹವನ್ನು ತಗೊಳ್ಬೇಕು. ಜೊತೆಯಲ್ಲಿ ಕುಂಭರಾಶಿಯವರು ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಮಕ್ಕಳು ಸ್ವಲ್ಪ ಅಪಾಯವನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಕುಂಭರಾಶಿಯವರಿಗೆ. ಯಾವ ರೀತಿಯಲ್ಲಿ ಬೇಕಾದರೂ ಮಕ್ಕಳು ಅಪಾಯವನ್ನು ಮಾಡಿಕೊಳ್ಬಹುದು. ಪಂಚಮ ಭಾವದಲ್ಲಿ ವಕ್ರನಾಗಿದ್ದಾಗ ಗುರು ದ್ವಿತೀಯ ಲಾಭಾಧಿಪತಿ, ಪ್ರಾಣಾಪಾಯ ಮಾಡೋದಿಲ್ಲ, ಆದರೂ ನಷ್ಟವನ್ನಂತೂ ಖಂಡಿತ ಮಾಡ್ತಾನೆ. ಚಿಕಿತ್ಸೆ ಮಾಡಬೇಕಾದ ಪರಿಸ್ಥಿತಿಯನ್ನು ತಂದೆ ತರ್ತಾನೆ. ಆ ವಿಚಾರಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಕುಂಭರಾಶಿಯವರು ವಿಶೇಷವಾಗಿ ಈ ಸಂದರ್ಭದಲ್ಲಿ ನರಸಿಂಹನನ್ನು ಆರಾಧನೆ ಮಾಡಬೇಕು. ನರಸಿಂಹನ ಆರಾಧನೆಯಿಂದ ಆ ಸಮಸ್ಯೆಗಳು ಖಂಡಿತವಾಗಿ ಪರಿಹಾರವಾಗುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಪಂಚಮಾಧಿಪತಿ ಏಕಾದಶದ ಯೋಗ, ಅಂದರೆ ಪುಣ್ಯ ಕಾರ್ಯಗಳನ್ನು ಮಾಡೋದಕ್ಕೆ, ದೇವತಾರಾಧನೆಗಳನ್ನು ಮಾಡೋದಕ್ಕೆ, ಯಾವುದಾದ್ರೂ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ಯೋಗ್ಯವಾದ ದಿವಸ ಸೋಮವಾರ ದಿವಸ. ಅದರಲ್ಲೂ ವಿಶೇಷವಾಗಿ ಈ ಚಂದ್ರ ಅನ್ನುವಂಥವನ ದೇವತೆ ಆಗಿರ್ತಕ್ಕಂಥದ್ದು ಉಮಾ, ಉಮಾಂಚೈವ ನಿಶಾಪತಿಂ ಅಂತ ಹೇಳ್ತಾರೆ. ಪಾರ್ವತಿಯ ಸಂಬಂಧಿತವಾದಂಥ ಯಾವುದೇ ಆರಾಧನೆ ಮಾಡೋದಕ್ಕೂ ಸಹ ಬಹಳ ಯೋಗ್ಯವಾದಂಥ ದಿನವಾಗಿದೆ. ಜೊತೆಯಲ್ಲಿ ಚತುರ್ಥ ಭಾವದಲ್ಲಿ ವಕ್ರನಾಗಿರ್ತಕ್ಕಂಥ ಗುರು, ಅಂದರೆ ಕರ್ಮಾಧಿಪತಿಯಾಗಿ ವಕ್ರನಾಗಿ ಕರ್ಮಭಾವವನ್ನು ನೋಡೋದ್ರಿಂದ ಸ್ವಲ್ಪ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಯಾರು ಉಪನ್ಯಾಸಕರು ಅಥವಾ ಶಿಕ್ಷಕರು ಅಥವಾ ಟೀಚರ್ಸ್ ಅಂತ ನಾವು ಹೇಳ್ತೀವಲ್ಲ, ಅಂಥವರಿಗೆ ಸ್ವಲ್ಪ ಹೆಚ್ಚು ಬಾಧೆ ಇರುತ್ತೆ. ಹಾಗಾಗಿ ಸಮಸ್ಯೆ ಅಂತ ಅನಿಸ್ತಕ್ಕಂತಹ ವ್ಯಕ್ತಿಗಳಿಗೆ, ಕೆಲವರಿಗೆ ಉಪನ್ಯಾಸಕರಿಗಾದರೆ ಸರಸ್ವತಿಯ ಪೂಜೆಯನ್ನು ಮಾಡಬೇಕು, ಉಳಿದಂತೆ ಬೇರೆಯವರಿಗೆ ಏನಾದರೂ ಈ ಸಮಸ್ಯೆ ಬಂದ ಪಕ್ಷದಲ್ಲಿ ಅವರು ಪಾರ್ವತಿಯನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿ ಎಲ್ಲ ರೀತಿಯ ಸಮಸ್ಯೆಗಳು ಪರಿಹಾರವಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಯೋಗಫಲ ಸೋಮವಾರದ್ದು, ಮೇಷದಿಂದ ಪ್ರಾರಂಭ ಮಾಡಿ ಮೀನರಾಶಿಯವರಿಗೆ 12 ರಾಶಿಯವರ ಯೋಗಫಲ ಇದೆ. ಹಾಗಾಗಿ ಎಲ್ಲರೂ ಸಹ ನಾನು ತಿಳಿಸಿರ್ತಕ್ಕಂಥ ರೀತಿಯಲ್ಲಿ ಆಯಾಯ ದೇವತೆಗಳನ್ನು ಆರಾಧನೆ ಮಾಡಿ. ಎಲ್ಲರಿಗೂ ಸಹ ಶುಭವಾಗಲಿ. ಆದಿತ್ಯಾದಿ ನವಗ್ರಹಗಳು ಎಲ್ಲರಿಗೂ ಸಹ ಶುಭವನ್ನು ಉಂಟು ಮಾಡಲಿ, ಅಭೀಷ್ಟ ಸಿದ್ಧಿಯನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಧನ್ಯವಾದಗಳು ಗುರುಜಿ. ವೀಕ್ಷಕರ ಶಾರದಾ ಅನ್ನೋರು ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ್ರು, ಅವರಿಗೆ ಕರೆಯನ್ನು ಮಾಡಿದ್ದೀವಿ. ಹಲೋ. ಹಲೋ, ನಮಸ್ತೆ ಶಾರದಾ ಅವರೇ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕಿತ್ತು ಮಾ? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಎಷ್ಟು ವರ್ಷ ಶಾರದಾ ನಿಮಗೀಗ? ನನ್ನ ಡೇಟ್ ಆಫ್ ನನ್ನ ಹೆಸರು ಫುಲ್ ಹೆಸರು ಬಂದು ಶಾರದಾ ದೇವಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 25/5/1978. ಆಗ್ಲಿ ಮಾ, ಗುರುಜಿ ಇದಾರೆ, ಮಾತಾಡಿ ಅವ್ರ ಜೊತೆ. ಗುರುಜಿ, ನಂಗೆ ಒಂದು ಸಮಸ್ಯೆ ಇದೆ. ನಾನು ಮದ್ವೆ ಆಗಿ 5 ವರ್ಷ ಆಯ್ತು. ಸರಿ. ಒಂದ್ಸರಿ ಫಸ್ಟ್ ಮದ್ವೆ ಆದ್ರಲ್ಲಿ ನನಗೆ 2008 ಅಲ್ಲಿ ನನ್ಗೆ ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಆಗಿತ್ತು ಅಂತ. ಸರಿ. ಟ್ಯೂಬ್ ರಿಮೂವ್ ಮಾಡಿದ್ರು. ಟ್ಯೂಬ್ ನೇ ರಿಮೂವ್ ಮಾಡ್ಬಿಟ್ರಾ? ಹಾ, ಒನ್ ಸೈಡ್ ರಿಮೂವ್ ಮಾಡಿದ್ರು. ಸರಿ. ಅದಾದ್ಮೇಲೆ ಮತ್ತೆ ನಾನು ಈಗ ಈ ಇಯರ್ 2013 ಅಲ್ಲಿ ಜನವರಿಲಿ ಮತ್ತೆ ಕನ್ಸೀವ್ ಆದೆ. ಕನ್ಸೀವ್ ಆದ್ಮೇಲೆ 2 ಮಂತ್ಸ್ ಆಗಿತ್ತು. ಆ ಮಗುದು ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಮತ್ತೆ ರಿಮೂವ್ ಮಾಡಿದ್ರು. ಓಹೋ. ಅದಾದ್ಮೇಲೆ ಮತ್ತೆ ಈಗಲೇ ಅದಾಗಿ ಮತ್ತೆ 3 ಮಂತ್ಸ್ ಆದ್ಮೇಲೆ ಜುಲೈ ಅಲ್ಲಿ ಮತ್ತೆ ಕನ್ಸೀವ್ ಆದೆ. ಓಹೋ. ಸರಿ ಸರಿ. ಮತ್ತೇನು ಅದೇ ತರ ಸೇಮ್ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಮತ್ತೆ ರಿಮೂವ್ ಮಾಡಿದ್ರು. ಏನಂತಾರೆ ಡಾಕ್ಟರ್, ಏನ್ ಸಮಸ್ಯೆ, ಕಾರಣ ಏನು ಅಂತಾರೆ ಡಾಕ್ಟರ್? ಏನು ತೊಂದ್ರೆ ಇಲ್ಲ, ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಫುಲ್ ಎಷ್ಟು ಚೆಕ್ ಮಾಡಿದ್ರೆ ಎಲ್ಲ ಚೆಕ್ ಮಾಡಿದ್ದಾರೆ.
ಅದು ಮಗುದು ಇದನ್ನ ತೆಗೆದ್ರು, ಅದನ್ನು ಲ್ಯಾಬ್ ಕಳ್ಸಿದ್ರು ಏನ್ ಪ್ರಾಬ್ಲಮ್ ಇದೆ ಅಂತ ನೋಡಕ್ಕೆ. ಅದ್ರಲ್ಲೂ ಏನು ಬಂದಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಬಂತು. ನನಗೆ ಒಂದೆರಡು ವರ್ಷದಿಂದ ಒಂದು ಕನ್ಸು ಬರುತ್ತೆ, ನಾನು ಒಬ್ಳೆ ಮಲಗಿದ್ರೆ, ನಮ್ಮ ಹಸ್ಬೆಂಡ್ ಮಲಗಿದ್ರೆ ಇಲ್ಲ, ನಾನು ಒಬ್ಳೆ ಮಲಗಿರ್ತೀನಲ್ಲ, ಅವಾಗ ಯಾರೋ ಬಂದು ಇಟ್ಕೊಂಡಂಗೆ, ಯಾರೋ ಬಂದು ಇದ್ ಮಾಡ್ದಂಗ ಆತರ ಆಗುತ್ತೆ. ಆಮೇಲೆ ನನ್ಗೆ ಸ್ವಲ್ಪ ದಿನ ಆದ್ಮೇಲೆ, ಅದು ಎರಡು ವರ್ಷದಿಂದ ಆತರ ಆಗ್ತಾನೆ ಇದೆ. ಅದಾದ್ಮೇಲೆ ನನ್ಗೆ ಒಂಥರ, ನನ್ ಫ್ರೆಂಡ್ ಒಂದ್ ಹುಡುಗಿ ಇದ್ಲು, ಅವಳು ಬರತರ ಕನ್ಸಲಿ ಅವಳೆ ಅಂತ. ಆಮೇಲೆ ಅದಾಗಿ ಸಿಕ್ಸ್ ಮಂತ್ಸ್ ಆದ್ಮೇಲೆ ಅವ್ರ ಅಮ್ಮ ಒಂದ್ಸರಿ ಸಿಕ್ಕಿದ್ರು, ಆ ಹುಡುಗಿ ಸೊತ್ತೋಗ್ಬಿಟ್ಲು ಅಂತ ಹೇಳಿದ್ರು. ಈಗ್ಲೂ ಯಾವಾಗ್ಲೂ ಅವಳೇ ತುಂಬಾ ಕನ್ಸಲ್ಟ್ ಬರ್ತಾಳೆ. ನಾನ್ ಈಗ್ಲೂ ನಿನ್ನೆ ಮಧ್ಯಾಹ್ನ ಮಲಗಿದೀನಿ ಅದೇ ತರ. ನೀವು ಒಬ್ಬರೇ ಮಲಗದಾಗ ನಿಮಗೆ ಕೆಲವಷ್ಟು ಸಮಸ್ಯೆಗಳಾಗುತ್ತೆ ಅಂತ ಹೇಳಿದ್ರಲ್ಲ, ಅದ್ ಏನು ಅಂತ ನನಗೆ ಸರಿಯಾಗಿ ಅರ್ಥ ಆಗ್ಲಿಲ್ಲ, ಒಂಚೂರು ಬಿಡಿಸಿ ಹೇಳ್ತೀರಾ? ನನ್ಗೆ ಒಬ್ಳೆ ಮಲಗಿದ್ ಒಂದೆರಡು ವರ್ಷದಿಂದ, ಸರಿ 2 ಇಯರ್ಸ್ ಇಂದ ನಾನು ಒಬ್ಳೆ ಮಲಗಿದ್ರೆ ಮಧ್ಯಾಹ್ನದೊತ್ತು, ಯಾರು ರೂಮ್ ಅಲ್ಲಿ ಇಲ್ಲ ಅಂತ, ನಾನು ಒಬ್ಳೆ ಮಲಗಿದ್ರೆ ನನ್ಗೆ ಯಾರೋ ಬಂದು ಇಟ್ಕೊಂಡಂಗಾಗದು ಆತರ ಆಗುತ್ತೆ. ಅದೊಂದ್ 10 ನಿಮಿಷ ಆದ್ಮೇಲೆ ಮತ್ತೆ ಸರಿ ಹೋಗುತ್ತೆ. ಮತ್ತೆ ಕನಸಿನಲ್ಲಿ ಯಾರೋ ಒಂದು ನಿಮ್ಮ ಕನಸಲ್ಲಿ ಒಂದ್ ಹುಡುಗಿ ಬರ್ತಾಳೆ, ಅವಳು ಬಂದು ನನ್ ಫ್ರೆಂಡ್, ತುಂಬಾ ವರ್ಷ ಒಂದ್ 25 ವರ್ಷದ ಹಿಂದೆ ಒಂದ್ ಹುಡುಗಿ, ನಾನು ಓದ್ಬೇಕಾದ್ರೆ ಅಷ್ಟು ಕ್ಲೋಸ್ ಇಲ್ಲ, ಒಂದು ಸುಮ್ನೆ ಹಂಗೆ ಫ್ರೆಂಡ್. ಒಂದು ನಮ್ ಕ್ಲಾಸ್ ಪೇಂಟಿಂಗ್ ಕ್ಲಾಸ್ ಹೋಗ್ತಾ ಇದೆ, ಅಲ್ಲೊಂದ್ ಹುಡುಗಿ ನಂಗೆ ಫ್ರೆಂಡ್ ಆಗಿದ್ರು. ಆ ಹುಡುಗಿ ನನ್ಗಿಂತ ತುಂಬಾ ದೊಡ್ಡವಳು, ನಾನು ಅವಳು ಅಕ್ಕ ಅಂತ ಕರೀತಾ ಇದ್ದೆ, ಅವ್ರು ಇನ್ನು ಚಿಕ್ಕವಳಿದ್ದೆ. ಆ ಹುಡುಗಿ ನನ್ಗೆ ಕನ್ಸಲ್ಟ್ ಬರ್ತಾನೆ ಇರ್ತಾಳೆ. ಆಮೇಲೆ ನಂಗೆ ಏನಕ್ಕೆ ಬರ್ತಾಳೆ ಅಂತ, ಆಮೇಲೆ ಒಂದ್ಸರಿ ಅವ್ರ ಅಮ್ಮ ಸಿಕ್ಕಿ ಹೇಳಿದ್ರು ಆ ಹುಡುಗಿ ಸೊತ್ತೋಗ್ಬಿಟ್ಲು ಅಂತ ಹೇಳಿದ್ರು. ಹೇಗಂತೆ ಕೇಳ್ಬೇಕಾಗಿತ್ತು, ಹೇಗೆ ಏನು ಅಂತ ಕೇಳಿದ್ರ? ಹೇಗೆ ಅಂತಂದ್ರೆ ಅವ್ಳಿಗೆ ಮದ್ವೆ ಆಗಿ ಮಗು ಆಗಿತ್ತು ಚೆನ್ನೈಯಲ್ಲಿ, ಏನೋ ಹಾರ್ಟ್ ಅಟ್ಯಾಕ್ ಏನೋ ಆಗೋಯ್ತು ಅಂತ ಹೇಳಿದ್ರು. ಓಹೋ, ಸರಿ 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 ಸರಿ. ಮತ್ತೆ ನಾನು ಈಗ ಕನ್ಸೀವ್ ಆಗಿರ್ತೀನಲ್ಲ ಗುರುಜಿ, ಅವಾಗ ಕನ್ಸೀವ್ ಆಗ್ಬೇಕಾದ್ರೆ ಕರೆಕ್ಟ್ ಆಗಿರುತ್ತೆ, ನಾನು ಡಾಕ್ಟರ್ ಹತ್ರ ಎಲ್ಲ ಚೆಕಪ್ ಮಾಡಿಸ್ತಾನೆ ಇರ್ತೀನಿ. ಅವ್ರು ಮತ್ತೆ ನನ್ಗೆ ನಾಳೆ ಬಾ, ನೀನು ನಾಳೆ ಇನ್ನೊಂದ್ ಚೆಕ್ ಮಾಡ್ಬೇಕು ಅಂತ ಹೇಳ್ತಾರೆ. ನಾನು ಇವತ್ತು ಹೋಗಿರ್ತೀನಿ, ಕರೆಕ್ಟ್ ಆಗಿರುತ್ತೆ, ಮತ್ತೆ ನಾಳೆ ಬಾ ಅಂತಾರೆ. ಅವಾಗ ನನ್ಗೆ ರಾತ್ರಿ ಬಂದೇ ಬರ್ತಾಳೆ ಅವಳು, ರಾತ್ರಿ ಕನಸಲ್ಲಿ ಆಕೆ ಬರ್ತಾಳೆ ರಾತ್ರಿ ನಾನು ಒಬ್ಳೆ ಮಲಗಿದ್ದಾಗ. ಮತ್ತೆ ಮರುದಿವ್ಸ, ಮತ್ತೆ ಮರುದಿವ್ಸ ನೀವು ಆಸ್ಪತ್ರೆಗೆ ಹೋದಾಗ, ಒಟ್ಟಾರೆ ಗರ್ಭವನ್ನು ತೆಗೆಸಿದ್ದು ಮೂರ್ ಸಾರಿ ಆಯ್ತು ಅಂದ್ರೆ, ಮೊದಲನೇ ಸಾರಿ ಟ್ಯೂಬ್ ನಲ್ಲಿ ಆಗಿತ್ತು ಅಂತ ತೆಗೆಸಿದ್ರಿ, ಆಮೇಲೆ ಎರಡು ಸಾರಿ ಆದಾಗಲೂ ಸಹ ಈ ತರ ಆಗಿ ಗರ್ಭವನ್ನು ತೆಗೆಸಬೇಕಾಗಿ ಬಂತು ಅಲ್ವಾ? ಇದು ಸಮಸ್ಯೆ ಸ್ವಲ್ಪ ಗಂಭೀರವಾಗಿದೆಯಮ್ಮ, ಹಾಗಾಗಿ ಇದನ್ನ ಕರ್ಣಪಿಶಾಚಿನಿ ತಂತ್ರದಲ್ಲಿ ಸ್ವಲ್ಪ ನಿಧಾನವಾಗಿ ನೋಡ್ಬಿಟ್ಟು ನಾನು ತಿಳಿಸ್ತೀನಿ. ಶಾರದಾದೇವಿ ಅವರೇ, ಕರ್ಣಪಿಶಾಚಿನಿ ತಂತ್ರದ ಪ್ರಕಾರ ನಿಮಗೆ ಸ್ವಲ್ಪ ಬಾಧೆ ಇರೋದು ಸತ್ಯ, ನಿಮಗೆ ಸ್ವಲ್ಪ ತೊಂದರೆ ಇರೋದು ನಿಜ, ಆದ್ರೆ ಅದಕ್ಕೆ ಪರಿಹಾರ ಬಹಳ ಸುಲಭವಾಗಿದೆ, ಮಾಡ್ಕೊಳ್ಳಿ. ಸುದರ್ಶನ ತಂತ್ರ ತ್ರಯವನ್ನ ಆಚರಣೆ ಮಾಡಿ, ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಒಂದು. ಜೊತೆಯಲ್ಲಿ ನೋಡಿ, ಈಗ ಸದ್ಯ ಪರಿಸ್ಥಿತಿ ಅಷ್ಟು ಉತ್ತಮವಾಗಿಲ್ಲ, ನೀವು ಏಪ್ರಿಲ್ ನಂತರ ಕನ್ಸೀವ್ ಆಗ್ಬೇಕಮ್ಮ. ಹೌದು, ಏಪ್ರಿಲ್ ವರೆಗೆ ಕನ್ಸೀವ್ ಆಗ್ತಕ್ಕಂತಹದ್ದು ಅಷ್ಟು ಉತ್ತಮ ಅಲ್ಲ. ಏಪ್ರಿಲ್ ತಿಂಗಳ ನಂತರದಲ್ಲಿ ಕನ್ಸೀವ್ ಆಗ್ತಕ್ಕಂತಹದ್ದೇ ಒಳ್ಳೆಯದು, ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಅಷ್ಟರೊಳಗೆ ಸುದರ್ಶನ ತಂತ್ರತ್ರಯ ಮಾಡಿಸ್ಕೊಳ್ಳಿ. ಅದು ಎಲ್ಲಿ ಮಾಡಿಸ್ಕೋಬೇಕು ಗುರುಜಿ, ಎಲ್ಲಿ ಹೆಂಗೆ ಏನ್ ಮಾಡೋದು? ನೀವಿರ್ತಕ್ಕಂತ ಏರಿಯಾದಲ್ಲಿ ಯಾರಾದರೂ ಸರಿಯಾದಂತ ಪುರೋಹಿತರನ್ನು ಕೇಳಿ ನೋಡಿ, ಅವ್ರು ಹೇಳ್ತಾರೆ. ಹೇಳಿ, ಸುವರ್ಣ ಮಹರ್ಷಿ ದರ್ಪಣ ಗುರುಜಿ ಹೇಳಿದ್ರು ಸುದರ್ಶನ ತಂತ್ರ ತ್ರಯ ಮಾಡಬೇಕು ಅಂತ. ಅವ್ರು ಹೇಳ್ತಾರೆ ಆ ರೀತಿಯಾಗಿ ಮಾಡಬೇಕು, ಮೂರು ತರದಲ್ಲಿ ಮಾಡುವಂತಹದ್ದು ತಂತ್ರತ್ರಯ ಅಂದ್ರೆ. ಅದರ ಆಚರಣೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಸಮಸ್ಯೆ ಪೂರ್ಣವಾಗಿ ಪರಿಹಾರವಾಗುತ್ತೆ. ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಜಪವನ್ನ ನೀವೇ ಸ್ವತಃ ಕೂತ್ಕೊಂಡು ಮಾಡಿ. ಸಂತಾನ ಗೋಪಾಲಕೃಷ್ಣ ಜಪ ಅಂತ ಇದೆ,
ನೀವೆ ಸ್ವತಃ ಕೂತ್ಕೊಂಡು ಅದನ್ನ ಆಚರಣೆ ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆ ಉತ್ತಮವಾದ ಸಂತಾನ ಆಗುತ್ತೆ ಧನ್ಯವಾದಗಳು ಮಾ ನಮ್ಮ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳಿಸಿದ್ದಕ್ಕಾಗಿ ಆದಷ್ಟು ಬೇಗ ನಿಮ್ಮ ಈ ಎಲ್ಲಾ ಸಮಸ್ಯೆ ಬಗೆಹರಿಸಲಿ ಅಂತ ನಾವು ಕೂಡ ಹಾರೈಸುತ್ತೇವೆ ಸ್ನೇಹಿತರೆ ಈಗೊಂದು ವಿರಾಮ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಹರ್ಷಿ ದರ್ಪಣ ಪವರ್ಡ್ ಬೈ ವಾಸು ಅಗರಬತ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈಗ ಜ್ಞಾನ ದರ್ಪಣ ವಿಭಾಗ ಗುರುಗಳ ಇವತ್ತಿನ ಪ್ರಶ್ನೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರ ತಾಯಿಯರು ಯಾರು ಬಹಳ ಚೆನ್ನಾಗಿದೆ ಪ್ರಶ್ನೆ ಎಲ್ಲರೂ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಅಂದ್ಕೊಳ್ಳೋದು ಹೇಳೋದು ಕೂಡ ಹಾಗೇನೇ ಯಾಕೆಂದ್ರೆ ಲಕ್ಷ್ಮಣ ಯಾವಾಗಲೂ ರಾಮನ ಜೊತೆ ಇದ್ದಿದ್ದಕ್ಕಾಗಿ ಅಥವಾ ರಾಮನ ದೇವಸ್ಥಾನದಲ್ಲಿ ಎಲ್ಲೇ ನೋಡಿದ್ರು ರಾಮನ ಬಲಗಡೆಗೆ ಲಕ್ಷ್ಮಣ ಇರೋದಕ್ಕಾಗಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ಬರುತ್ತೆ ದಶರಥನಿಗೆ ಮೂರು ಜನ ಪತ್ನಿಯರು ಮೊದಲನೆಯವಳು ಕೌಸಲ್ಯ ಎರಡನೆಯವಳು ಸುಮಿತ್ರೆ ಮೂರನೆಯವಳು ಕೈಕೇಯಿ ಈ ಕೌಸಲ್ಯ ಮಗನೇ ಭಗವಾನ್ ಶ್ರೀರಾಮ ಕೈಕೇಯಿಯ ಮಗ ಭರತ ಆದರೆ ಯಾವ ಪ್ರಸಾದವನ್ನು ತಿಂದಿದ್ದರಿಂದ ಅವರಿಗೆ ಪತ್ನಿಯರಾದರೋ ಆ ಪ್ರಸಾದವನ್ನು ಕೌಸಲ್ಯ ಮತ್ತು ಕೈಕೇಯಿ ಇಬ್ಬರೂ ಸಹ ಅದರಲ್ಲಿ ಅರ್ಧರ್ಧ ಭಾಗವನ್ನು ಸುಮಿತ್ರಾ ಅನ್ನೋಳಿ ಕೊಡ್ತಾರೆ ಹಾಗಾಗಿ ಸುಮಿತ್ರೆಗೆ ಎರಡು ಜನ ಮಕ್ಕಳು ಕೌಸಲ್ಯಗೆ ರಾಮ ಕೈಕೇಯಿಗೆ ಭರತ ಇವಿಬ್ಬರು ಮೊದಲು ಹುಟ್ಟುಬಿಡ್ತಾರೆ ಮೊದಲನೇವನು ರಾಮ ಎರಡನೇವನು ಭರತ ಆಮೇಲೆ ಸುಮಿತ್ರೆಗೆ ಹುಟ್ಟತಕ್ಕಂಥದ್ದು ಅವಳಿ ಜವಳಿ ಮಕ್ಕಳು ಆಶ್ಲೇಷ ನಕ್ಷತ್ರ ಜಾತರವರಿಬ್ಬರೂ ಸಹ ಮಕ್ಕಳು ಲಕ್ಷ್ಮಣ ಮತ್ತು ಶತ್ರುಘ್ನ ಇಲ್ಲೂ ಒಂದು ವಿಶೇಷತೆ ಇದೆ ಏನಂತಂದರೆ ರಾಮನ ಒಂದು ಜನ್ಮಕ್ಕೆ ಕಾರಣವಾದ ಪಾಯಸದಲ್ಲಿ ಅರ್ಧ ಭಾಗ ಸುಮಿತ್ರೆಗೆ ಹೋಯಿತು ಕೈಕೇಯಿಯ ಪಾಯಸದಲ್ಲೂ ಅರ್ಧ ಭಾಗ ಸುಮಿತ್ರೆಗೆ ಹೋಯಿತು ಹಾಗಾಗಿ ಸುಮಿತ್ರೆಗೆ ಹುಟ್ಟಿದಂಥ ಎರಡು ಮಕ್ಕಳಲ್ಲಿ ಒಬ್ಬನಿಗೆ ರಾಮನ ಮೇಲೆ ಬಹಳ ಆಸೆ ಲಕ್ಷ್ಮಣ ಇನ್ನೊಬ್ಬರಿಗೆ ಭರತನ ಮೇಲೆ ಬಹಳ ಆಸೆ ಅವನು ಶತ್ರುಘ್ನ ಹಾಗಾಗಿ ಎಲ್ಲರೂ ಹೇಳೋರೇನು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೇಳೋದು ಹಾಗೆ ಆದರೆ ರಾಮ ಆದಮೇಲೆ ಜನ್ಮ ತಾಳಿದ್ದು ಭರತ ಆಮೇಲೆ ಲಕ್ಷ್ಮಣ ಶತ್ರುಘ್ನ ಇಬ್ಬರು ಅವಳಿ ಜವಳಿಯಾಗಿ ಹುಟ್ಟಿದ್ರು ಈಗ ಮುತ್ತಿನಂತ ಮಾತು ಗುರುಜಿ ಮುತ್ತಿನಂತ ಮಾತಿನಲ್ಲಿ ಈ ದಿವಸ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ದೇವರ ದೀಪವನ್ನು ಹಚ್ಚುವಾಗ ಯಾವ ಯಾವ ರೀತಿಯಾದಂಥ ಎಣ್ಣೆಗಳನ್ನು ಬಳಸಬೇಕು ಯಾವುದನ್ನು ಬಳಸಬಾರದು ಪ್ರತಿಯೊಂದಕ್ಕೂ ಆಧಾರ ಕೊಟ್ಟೇ ಹೇಳ್ತಾ ಇದ್ದೀನಿ ಇದನ್ನು ಆಧಾರ ಕೊಟ್ಟೇ ಹೇಳ್ತೀನಿ ಉತ್ತಮಂ ಘೃತ ದೀಪಸ್ತು ಮಧ್ಯಮಂ ತಿಲ ತೈಲಕಂ ಅಧಮಂ ನಾರಿಕೇಳಸ್ತು ಅನ್ಯಾಹ್ ಪೈಶಾಚಿಕಾ ಸ್ಮೃತಃ ಇದು ಆಧಾರ ಉತ್ತಮಂ ಘೃತ ದೀಪಸ್ತು ತುಪ್ಪದ ದೀಪವನ್ನು ಹಚ್ಚತಕ್ಕಂಥದ್ದು ಅತ್ಯುತ್ತಮ ಕೆಲವರು ಹೇಳಬಹುದು ಮನೆಯಲ್ಲಿ ಹಬ್ಬ ಹರಿದಿನ ಬಿಟ್ಟು ಉಳಿಕೆ ದಿವಸ ತುಪ್ಪ ದೀಪ ಹಚ್ಚಬಾರದು ಯಾರು ಹೇಳಿದ್ದು ಎಲ್ಲಿದೆ ಆಧಾರ ಸುಮ್ಮನೆ ಏನೋ ಮನಸ್ಸಿಗೆ ಬಂದಿದ್ದು ಹೇಳ್ಬಿಡೋದಾ ಆಧಾರ ಇದೆ ಉತ್ತಮಂ ಘೃತ ದೀಪಸ್ತು ಅತ್ಯುತ್ತಮ ತುಪ್ಪದ ದೀಪ 24 ಗಂಟೆನೂ ಉರಿಸ್ಬೋದು ಆದ್ರೆ ಇವತ್ತು 300 ರೂಪಾಯಿ ಕೆಜಿ ಆಗಿದೆ ತುಪ್ಪ ಮಿಕ್ಸೆಡ್ ತುಪ್ಪದ ಬಗ್ಗೆ ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ನಾನು ಹೇಳಿ ಆಗೋಗಿದೆ ಮತ್ತೆ ಅದನ್ನೇ ಹೇಳೋದಿಲ್ಲ ತುಪ್ಪದ ದೀಪವನ್ನ ಉತ್ತಮ ಅಂತ ಯಾಕೆ ಹೇಳ್ತಾರೆ ಆದ್ಯಂ ಸುರಾಣ ಆಹಾರಂ ಅಂತ ದೇವತೆಗಳಿಗೆ ಆಹಾರವಾಗಿರ್ತಕ್ಕಂಥದ್ದು ತುಪ್ಪ ಘೃತೇನ ವರ್ಧತೆ ಬುದ್ಧಿ ಅಂತ ಹೇಳ್ತಾರೆ ಬುದ್ಧಿ ಹೆಚ್ಚಾಗ್ತದೆ ತುಪ್ಪವನ್ನು ತಿನ್ನೋದ್ರಿಂದ ಅಂತ ಹಾಗಾಗಿ ತುಪ್ಪದ ದೀಪ ಅನ್ನುವಂತಹದ್ದು ಅತ್ಯುತ್ತಮವಾಗಿರ್ತಕ್ಕಂಥದ್ದು ಎರಡನೆಯದು ಮಧ್ಯಮಂ ತಿಲತೈಲಕಂ ಮಧ್ಯಮವಾದಂತಹ ಫಲ ಎಲ್ಲಿ ಅಂದ್ರೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿದಾಗ ಕೆಲವರು ಅಂದ್ಕೊಳ್ಬಹುದು ಎಳ್ಳೆಣ್ಣೆ ದೀಪ ಎಳ್ಳು ಶನಿದು ಎಳ್ಳೆಣ್ಣೆ ದೀಪ ಹಚ್ಚಿದ್ರೆ ಶನಿ ಕರೆದಂಗಾಯ್ತು ಮನೆಗೆ ಅಂತ ಈ ಒಂದು ಭ್ರಮೆನು ಕೆಲವರಿಗೆ ಇರಬಹುದು ಆದ್ರೆ ನೆನ್ಪಿಟ್ಕೊಳ್ಳಿ ಯಾವುದೇ ಒಂದು ಗ್ರಹ ಪೂರ್ಣ ಕೆಟ್ಟದ್ದು ಅಲ್ಲ ಒಳ್ಳೇದು ಅಲ್ಲ ಅಂತ ನಾನು ಹೇಳಿದ್ದೀನಿ ಒಳ್ಳೇದು ನೀವು ಬಯಸಿ ನೀವು ಬಯಸಬೇಕು ಒಳ್ಳೇದನ್ನು ಆವಾಗ ಯಾಕೆ ಕೆಟ್ಟದ್ ಮಾಡ್ತಾನೆ ದೇವರು ಎರಡು ದಿನ ಮೂರು ದಿನ ಭಗವಂತ ಪರೀಕ್ಷೆ ಮಾಡೇ ಮಾಡ್ತಾನೆ ಅದಕ್ಕೆಲ್ಲ ಚಿಂತೆ ಮಾಡಬಾರ್ದು ಮಧ್ಯಮಂ ತಿಲ ತೈಲಕಂ ಎಳ್ಳಿನ ಎಣ್ಣೆಯಿಂದ ಮಾಡಿದಂತಹ ದೀಪ ಅಥವಾ ಹಚ್ಚಿದಂತಹ ದೀಪ
ಮಧ್ಯಮವಾದಂತಹ ಫಲವನ್ನು ಕೊಡುತ್ತೆ. ಅಧಮಂ ನಾರಿ ಕೇಳಸ್ತು, ಕನಿಷ್ಠ ನಿಮಗೆ ಎಳ್ಳೆಣ್ಣೆ ಹಾಕ್ಲಿಕ್ಕೂ ಆಗೋದಿಲ್ಲ, ತುಪ್ಪದ ದೀಪ ಹಚ್ಚೋಕ್ಕೂ ಆಗೋದಿಲ್ಲ. ಅಂದ್ರೆ ಅಧಮಂ ನಾರಿ ಕೇಳಸ್ತು ಅಂದ್ರೆ ಕೊಬ್ಬರಿ ಎಣ್ಣೆಯಿಂದ ಕೂಡ ದೀಪವನ್ನು ಹಚ್ಚಬಹುದು. ಎಳ್ಳೆಣ್ಣೆನೂ ತುಪ್ಪನೂ ಸಿಕ್ಕಲಿಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆಯಿಂದ ಬೇಕಾದ್ರೂ ದೀಪ ಹಚ್ಚಬಹುದು. ಉಳಿದ ಎಣ್ಣೆಗಳಿಂದ ದೀಪ ಹಚ್ಚತಕ್ಕಂಥದ್ದು ಪೈಶಾಚಿಕ ಅಂತ ಹೇಳ್ತದೆ. ಅಂದ್ರೆ ಪಿಶಾಚವನ್ನ ಆವಾಹನೆಯನ್ನು ಮಾಡ್ತದೆ, ಪೈಶಾಚತ್ವವನ್ನ ವೃದ್ಧಿ ಮಾಡ್ತದೆ ಅಂತ ಅರ್ಥ. ಅಂದಮೇಲೆ ಯೋಚನೆ ಮಾಡಿ, ಸುಮ್ಮನೆ ಒಂದ್ಸಾರಿ ನಿಮ್ಮ ತಲೆಗೂ ಒಂಚೂರು ಕೆಲಸ ಕೊಡಿ. ಕೇವಲ ಯಾರೋ ಏನೋ ಹೇಳಿದ್ರು, ನಾನು ಹಚ್ಚಿಬಿಡ್ತೀನಿ, 5 ಎಣ್ಣೆ ಸೇರ್ಸಿ ಹಚ್ಚುತ್ತೀನಿ, 8 ಎಣ್ಣೆ ಸೇರ್ಸಿ ಹಚ್ಚುತ್ತೀನಿ, 11 ಎಣ್ಣೆ ಸೇರ್ಸಿ ಹಚ್ಚುತ್ತೀನಿ, ಅದರ ಬದಲು ಸೀಮೆ ಎಣ್ಣೆ ದೀಪ ಹಚ್ಚುತ್ತೀನಿ, ಈ ಥರ ಏನೇನೋ ಭ್ರಮೆಗಳನ್ನು ಬಿಡಿ, ಶಾಸ್ತ್ರಾಧಾರ ತಗೊಳ್ಳಿ. ದೇವರಿಗೆ ದೀಪ ಹಚ್ಚೋದಕ್ಕೂ ಶಾಸ್ತ್ರಾಧಾರ ಇದೆ. ಯಾಕೆ ದೀಪ ಏನಂತ ಹೇಳ್ತಾರೆ ಹಚ್ಚುವಾಗ, ಶುಭಂ ಭವತು, ಕಲ್ಯಾಣಂ, ಆರೋಗ್ಯಂ, ಲಕ್ಷ್ಮಿ ಸಂಪದಂ, ಶತ್ರು ಬುದ್ಧಿ ವಿನಾಶಾರ್ಥಂ ದೀಪಂ ಪ್ರಜ್ವಾಲಯಾಮ್ಯಹಂ. ದೇವರಿಗೆ ದೀಪ ಹಚ್ಚಬೇಕಿದ್ರೆ ಸುಮ್ಮ ಸುಮ್ಮನೆ ಹಚ್ಚುತ್ತಾ? ಕಲ್ಯಾಣವಾಗಲಿ, ಮಂಗಳವಾಗಲಿ, ಶತ್ರುಗಳ ಬುದ್ಧಿ ನಾಶವಾಗಲಿ, ಶತ್ರುಗಳೇ ನಾಶವಾಗಲಿ ಅಲ್ಲ, ಶತ್ರುಗಳ ಬುದ್ಧಿ ನಾಶವಾಗಲಿ. ತನ್ಮೂಲಕವಾಗಿ ಶತ್ರುಗಳು ಅಂತ ಅಂದ್ಕೊಳ್ಳೆ ಕೇವಲ ಹೊರಗಡೆ ಇರುವಂತಹ ಜನರನ್ನು ಮಾತ್ರ ಗ್ರಹಿಸಬೇಡಿ, ನಮ್ಮ ಒಳಗಿದ್ದಾರಲ್ಲ ಶತ್ರುಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಈ 6 ಶತ್ರುಗಳ ಬುದ್ಧಿ ನಾಶವಾಗಲಿ ಅನ್ನುವಂಥ ಅಪೇಕ್ಷೆಯಿಂದ ದೀಪವನ್ನು ಹಚ್ಚಬೇಕು. ಆ ದೀಪಗಳಿಗೆ ಈ ಎಣ್ಣೆಗಳನ್ನೆಲ್ಲ ಬಳಸಬೇಕು ಅಂತ ಲಕ್ಷಣ ಇದೆ. ಸರಿಯಾಗಿ ಯೋಚನೆ ಮಾಡಿ ಮಾಡಿ 2-3 ಥರದ ಎಣ್ಣೆಗಳನ್ನು ಮಿಶ್ರಣ ಮಾಡಿ ಮಿಕ್ಸ್ ಮಾಡಿ ದೀಪವನ್ನು ಹಚ್ಚತಕ್ಕಂಥದ್ದು ಖಂಡಿತ ಒಳ್ಳೆಯದಂತೂ ಅಲ್ಲ. ಕೆಟ್ಟದ್ದಾಗುತ್ತೋ ಇಲ್ಲೋ ದೀಪ ಹಚ್ಚಿದಾಗ ಅಂತ ಕೇಳಬಹುದು ನೀವು. ಹಾಗಾದ್ರೆ ದೇವ್ರಿಗೆ ದೀಪ ಹಚ್ಚಿದ್ರೆ ಕೆಟ್ಟದ್ದಾಗತ್ತಾ? ಖಂಡಿತ ದೀಪ ಹಚ್ಚಿದ್ರೆ ಕೆಟ್ಟದಾಗೋದಿಲ್ಲ. ಆದರೆ 2-3 ಥರದ ಎಣ್ಣೆಯಿಂದ ಮಿಶ್ರಣ ಮಾಡಿ ಹಚ್ಚತಕ್ಕಂಥದ್ದು ಒಳ್ಳೆಯದಲ್ಲ. ನಿಮಗೆ ಗೊತ್ತಿಲ್ಲದೆ ಮಾಡಿದಾಗ ಆ ತಪ್ಪಿಗೆ ಕ್ಷಮೆ ಇದೆ. ಈಗ ನಾನು ತಿಳಿಸಿ ಹೇಳಿದ್ದೀನಿ, ಕಾರಣ ಕೊಟ್ಟು ಹೇಳಿದ್ದೀನಿ, ಇನ್ನೂ ಮತ್ತೆ ಅದೇ ತಪ್ಪುಗಳನ್ನು ದಯಮಾಡಿ ಮುಂದುವರಿಸಿಕೊಂಡು ಹೋಗಬೇಡಿ. ಇನ್ನು ಮುಂದಾದರೂ ಅದರ ಸರಿಯಾದ ರೀತಿಯಾದ ಕ್ರಮವನ್ನು ಅನುಸರಿಸಿ. ಧನ್ಯವಾದಗಳು ಗುರುಜಿ. ಪ್ರತಿನಿತ್ಯದಂತೆ ಈ ದಿವಸ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಎಲ್ಲ ಮಾರ್ಗದರ್ಶನಕ್ಕಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಭಗವಂತ ಎಲ್ಲರಿಗೂ ಸುಖವನ್ನೇ ಕೊಡಲಿ, ಯಾರಿಗೂ ಕಷ್ಟ ಕೊಡದೇ ಇರಲಿ, ಯಾರೊಬ್ಬರಿಗೂ ಸಹ ಕಷ್ಟವಾಗದೇ ಇರಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ. ಸ್ನೇಹಿತರೆ, ಎಷ್ಟು ಕಲ್ತರು ಕಲಿಯುವಂಥ ವಿಚಾರ ಇನ್ನೂ ಇದ್ದೇ ಇರುತ್ತೆ. ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿ ತಿಳಿಸ್ಕೊಡ್ತಾನೆ ಹೋಗ್ತಾರೆ, ನಾವು ಕೂಡ ತಿಳಿತಾನೆ ಹೋಗೋಣ. ಆದರೆ ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗ್ತದೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಗುರುಜಿಯಿಂದ ಇನ್ನಷ್ಟು ವಿಚಾರವನ್ನು ತಿಳಿಯೋಣ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.